ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕಸ್ತೂರಿ ತಿಲಕಂ ಲಲಾಟಪಟಲೇ ವಕ್ಷಸ್ಥಲೇ ಕೌಸ್ತುಭಂ ನಾಸಾಗ್ರೇ ನವಮೌಕ್ತಿಕಂ ಕರತಲೇ ರೇಣುಕರೇ ಕಂಕಣಂ ಸರ್ವಾಂಗೇ ಹರಿಚಂದನಂ ಸುಲಲಿತಂ ಕಂಠೇ ಚ ಮುಕ್ತಾವಲೀ ಗೋಪಸ್ತ್ರೀ ಪರಿವೇಷ್ಟಿತೋ ವಿಜಯತೆ ಗೋಪಾಲಚೂಡಾಮಣಿ ವಂಶೀ ವಿಭೂಷಿತಕರಾನ್ನವನೀರನಾಭ ಪೀತಾಂಬರಾದರುಣಬಿಂಬಫಲಾಧರೋಷ್ಠಾ ಪೂರ್ಣೇಂದುಸುಂದರಮುಖಾದರವಿಂದನೇತ್ರ ಕೃಷ್ಣಾತ್ ಪರಂ ಕಿಮಪಿ ತತ್ವಮಹಂ ನ ಜಾನೇ ಕೃಷ್ಣಾತ್ ಪರಂ ಕಿಮಪಿ ತತ್ವಮಹಂ ನ ಜಾನೇ. ವೃಂದಾವನಕ್ಕೆ ಹೋಗೋಣ ಎಂದು ಎಲ್ಲರೂ ತೀರ್ಮಾನ ಮಾಡಿದ್ದಾರೆ. ಇಲ್ಲಿ ತೀರ್ಮಾನ ಮಾಡುವಾಗದಲ್ಲಿ ಅವರೆಲ್ಲರಿಗೆ ಭಗವಂತನ ಮೇಲೆ ಪ್ರೀತಿ, ಬಾಲಕೃಷ್ಣ ನಮ್ಮ ಜೊತೆಗೆ ಇದ್ದಾನೆ, ಅವರನ್ನು ರಕ್ಷಿಸಬೇಕು, ಚಿಕ್ಕ ಮಕ್ಕಳ ರಕ್ಷಣೆಗೋಸ್ಕರ ಆಸ್ತಿ ಬಿಟ್ಟರು, ಮನೆಗಳನ್ನು ಬಿಟ್ಟರು, ಇಡೀ ಊರೇ ಬಿಟ್ಟರು. ಅದು ನಂದ ಯಶೋದ ಮನೆಯವರು, ಕುಟುಂಬ ಜನರು ಅಂದರೆ ತಾಯಿ ತಂದೆ ಅವರೇ ಅಲ್ಲ, ಇಡೀ ಊರಿನ ಜನರು ಒಪ್ಪಿಕೊಂಡರು. ಅಂದರೆ ಶ್ರೀಕೃಷ್ಣನ ಮೇಲೆ ಪ್ರೀತಿಯಿಂದ ಜನರೆಲ್ಲ ಜೀವಿಸುವುದು, ಅವರಿಗೋಸ್ಕರನೇ ಎಲ್ಲ ಮಾಡೋದು, ಅದು ಕಂಡು ಬರ್ತಾ ಇದೆ. ಸಾಮಾಜಿಕ ದೃಷ್ಟಿಯ ಧರ್ಮಬುದ್ಧಿ ಜನರಲ್ಲಿ ಇದೆ ಅಲ್ಲವೇ? ಸಾಮಾಜಿಕ ದೃಷ್ಟಿಯ ನೋಡಿದ್ದರೆ ಧರ್ಮಬುದ್ಧಿ, ಒಂದು ಹಿರಿಯರು ಮೀಟಿಂಗ್ ಮಾಡಿ ಸಮಾವೇಶ ಮಾಡಿ ಎಲ್ಲರಿಗೆ ಲೋಕಹಿತ, ಎಲ್ಲರಿಗೆ ಯಾವುದು ಹಿತವಾಗುತ್ತದೋ ಅದು ಹೇಳಿದ್ದರೆ ಎಲ್ಲರೂ ಒಪ್ಪಿಕೊಳ್ಳಬೇಕು. ಇದು ಸಾಮಾಜಿಕ ದೃಷ್ಟಿಯ ಧರ್ಮ. ಭಕ್ತಿಶಾಸ್ತ್ರ ದೃಷ್ಟಿಯ ಶ್ರೀಕೃಷ್ಣನ ಮೇಲೆ ಪ್ರೀತಿ, ಆ ಪ್ರೀತಿಯಿಂದ ಮಿಕ್ಕ ಎಲ್ಲ ತ್ಯಾಗವೋ ವೈರಾಗ್ಯವೋ ಎಲ್ಲ ಬಂದುಬಿಡ್ತದೆ, ಮೋಹ ಬಿಟ್ಟು ಬಿಡುತ್ತದೆ. ಜನರಿಗೆ ಇಲ್ಲಿ ನೋಡಿ ಇದರಲ್ಲಿ ಒಂದು ಕಂಡುಬರುವುದೇನೆಂದರೆ, ಸಾಮಾನ್ಯವಾಗಿ ಜನರು ಯಾವ ಊರಿನಲ್ಲಿ ಹುಟ್ಟುತ್ತಾರೋ, ಯಾವ ಮನೆ ಅದೆಲ್ಲ ಹಿಂದಿದ್ದಿಟ್ಕೊಳ್ತಾರೋ ಅದು ಬಿಡಲ್ಲ, ಸುಲಭವಾಗಿ ಬಿಡಲ್ಲ. ತಮ್ಮ ಮನೆ, ತಮ್ಮ ಹಿಂದಿನ ವಸ್ತುಗಳು, ಏನೇ ಕಷ್ಟ ಇರಲಿ ಅದೇ ಎಂದು. ಇಲ್ಲಿ ನೋಡಿ ಶ್ರೀಕೃಷ್ಣನ ಮೇಲೆ ಎಷ್ಟು ಭಕ್ತಿ. ನಮ್ಮ ಬಲರಾಮಕೃಷ್ಣರು ಸುಖವಾಗಿರಬೇಕು, ಅವರಿಗೋಸ್ಕರ ಅವರು ಸುಖವಾಗಿರುವುದಕ್ಕೆ ಯಾವುದು ಅನುಕೂಲವೋ ಅಲ್ಲಿಗೆ ಹೋಗ್ತೀವಿ, ಎಲ್ಲ ಬಿಟ್ಟು ಬಿಡ್ತೀವಿ, ಗೋಕುಲವನ್ನು ಬಿಡ್ತೀವಿ. ಇದು ಜನರಲ್ಲಿರುವಂಥ ಒಂದು ಭಕ್ತಿ ಕಂಡು ಬರ್ತಾ ಇದೆ. ಯಾರು ಸಂಕೋಚ ಮಾಡಲಿಲ್ಲ, ಕೆಲವರಿಗೆ ನಾವು ಬರಲ್ಲ ಎಂದು ಯಾರೂ ಹೇಳಲಿಲ್ಲ, ಅವರನ್ನು ಹೇಳಿ ಹೇಳಿ ಒಪ್ಪಿಸಿ ಅದು ಮಾಡಿ ಇದು ಮಾಡಿ ಏನು ಕಷ್ಟವಾಗಲಿಲ್ಲ. ಒಂದೇ ಮೀಟಿಂಗ್ ಆಗಲೇ ಆಗ ಕಾಲು ಗಂಟೆನೋ ಅರ್ಧ ಗಂಟೆದಲ್ಲಿ ತೀರ್ಮಾನವಾಯಿತು, ಎಲ್ಲರೂ ರೆಡಿ ಅಂದರೆ ಬಿಟ್ಟುಬಿಟ್ಟ ನೋಡಿ. ಅಂದರೆ ಶ್ರೀಕೃಷ್ಣನ ಮೇಲೆ ಭಕ್ತಿ ಇದೆ. ಗ್ರಾಮದ ಊರಿನ ಹಿರಿಯರ ಮೇಲೆ ವಿಶ್ವಾಸ, ಹಿರಿಯರ ಮಾತು ಕೇಳಿ ಊರಿನ ಜನರಲ್ಲಿ ಒಗ್ಗಟ್ಟು, ಅದು ಇದೆ ನೋಡಿ. ನಾನು ನಿನ್ನೆ ಹೇಳಿದ ಶ್ಲೋಕ ನೋಡಿ, ತ್ಯಜೇದೇಕಂ ಕುಲಸ್ಯಾರ್ಥೆ ಗ್ರಾಮಸ್ಯಾರ್ಥೆ ಕುಲಂ ತ್ಯಜೇತ್, ಗ್ರಾಮಂ ಜನಪದಸ್ಯಾರ್ಥೆ ಆತ್ಮಾರ್ಥೆ ಪೃಥಿವೀಂ ತ್ಯಜೇತ್. ಈಗ ಮತ್ತೆ ಇದೆ, ತನ್ನ ವೈಯಕ್ತಿಕ ಸ್ವಾರ್ಥವನ್ನು ಯಾವುದಕ್ಕೋಸ್ಕರ, ಕುಟುಂಬ ಸುಖಕ್ಕೋಸ್ಕರ ಬಿಡಬೇಕು. ಕುಟುಂಬ ಸುಖ ಅಂದರೆ ಕುಟುಂಬ ಸುಖದಲ್ಲಿ ತನ್ನ ಸುಖವನ್ನು ಸೇರಿಸಿಕೊಂಡು ನೋಡಬೇಕೇ ಹೊರತು, ಕುಟುಂಬಕ್ಕೆ ಏನೇ ಆಗಲಿ ತನ್ನ ಸುಖವಿದ್ದರೆ ಸಾಕು ಅದು ನೋಡಬಾರ್ದು. ವೈಯಕ್ತಿಕ ಲಾಭ ಕುಟುಂಬ ಸಮೇತವಾಗಿ ಬರಬೇಕು, ಎಲ್ಲರಿಗೆ ಬಂದರೆ ನಮಗೂ ಬರುತ್ತವೆ. ಕುಟುಂಬ ಸುಖ ನೋಡಿದ್ದರೆ ನಮ್ಮ ಸುಖನೂ ಅದರಲ್ಲಿ ಅಡಕವಾಗುತ್ತದೆ. ನನ್ನ ಸುಖವೇ ಬಿಡಿಯಾಗಿ ನೋಡಿಕೊಳ್ಳಬೇಕಾಗಿಲ್ಲ. ಒಂದು ಮರದಲ್ಲಿ ಕೊಂಬೆ ಇದ್ದರೆ ಕೊಂಬೆಗೆ ನೀರು ಬಿಡಿಯಾಗಿ ಹಾಕಬೇಕಾ? ಒಟ್ಟು ಮರಗೆ ಕೆಳಗೆ ನೀರು ಹಾಕಿದ್ದರೆ ಇಡೀ ಮರಗೆ ಬರುತ್ತದೆ, ಕೊಂಬೆಗಳಿಗೆಲ್ಲಕ್ಕೆ ಬರುತ್ತದೆ. ಯಾರು ಅಯ್ಯೋ ನನಗೇನಾಗಬೇಕು ಎಂದು
ಕೊಂಬೆ ಮಾತ್ರ ನೋಡಿಕೊಂಡರೆ ಮಿಕ್ಕ ಮರದ ಗತಿಯನ್ನಾಗಬೇಕು. ತನಗೆ ಸ್ವಲ್ಪ ಅದಕ್ಕೋಸ್ಕರ ನೋಡಿ, ಸಮಷ್ಟಿ ಕುಟುಂಬ ದೃಷ್ಟಿ ಆಗಲಿ, ಸಮಾಜ ದೃಷ್ಟಿ ಆಗಲಿ, ಇಡೀ ರಾಷ್ಟ್ರ ದೃಷ್ಟಿ ಆಗಲಿ, ಅವರಿಗೋಸ್ಕರ ಒಬ್ಬರಿಬ್ಬರಿಗೆ ನಾಲ್ಕು ಜನರಿಗೆ ಸ್ವಲ್ಪ ತೊಂದರೆ ಆದರೂ ಸಮಷ್ಟಿ ಲಾಭಕ್ಕೋಸ್ಕರ ಅಷ್ಟು ಮಾತ್ರ ಸಹಿಸಿಕೊಂಡರೆ ಅದೇ ಮುಂದೆ ಮುಂದೆ ನಿಮಗೆ ಒಳ್ಳೆಯದಾಗುತ್ತೆ. ಸಮಾಜವೂ ಅವರಿಗೆ ನೋಡುತ್ತದೆ, ಅಯ್ಯೋ ಇದಕ್ಕೋಸ್ಕರ ಇವರು ತ್ಯಾಗ ಮಾಡಿದ್ದಾರೆ, ಮುಂದೆ ಅವರಿಗೆ ಇನ್ನೇನಾದರೂ ಮಾಡೋಣ, ಇನ್ನೇನಾದರೂ ಉಪಕಾರ ಮಾಡೋಣ. ಹಾಗೆ ರಾಷ್ಟ್ರವೂ ತನಗೆ ಮಾಡುತ್ತೆ. ಇದು ಜನರಿಗೆ ಬೇಕಾಗಿಲ್ಲ. ಇದು ಒಂದು ದೊಡ್ಡ ಪುಣ್ಯ ಕಾರ್ಯ. ನೋಡಿ, ಪುಣ್ಯ ಪುಣ್ಯ ಅಂದರೆ ವೈಯಕ್ತಿಕವಾಗಿ ಜಪ ಮಾಡು, ಪೂಜೆ ಮಾಡು, ತೀರ್ಥಯಾತ್ರೆ ಮಾಡು. ತೀರ್ಥಯಾತ್ರದಲ್ಲಿ ತನ್ನ ತಾನು ಅಲ್ಲಿ ಹೋಗ್ತಾನೆ, ಇಲ್ಲಿ ಹೋಗ್ತಾನೆ, ಹಣ ಖರ್ಚು ಮಾಡ್ತಾನೆ, ತನಗೆ ಎಂಟರ್ಟೈನ್ ಮಾಡಿಕೊಳ್ತಾನೆ ಹೊರತು ಅದರಲ್ಲಿ ತ್ಯಾಗ ಎಂಬುದು ಎಲ್ಲಿ ಇಲ್ಲ, ಸಮಷ್ಟಿ ಭಾವನ ಇಲ್ಲ ಅಲ್ಲಿ. ನೋಡಿ, ಯಾವ ತಪಸ್ಸಿನಲ್ಲಿ ಸಾಧನದಲ್ಲಿ ಸ್ವಲ್ಪ ತ್ಯಾಗ ಇರಬೇಕು, ಸ್ವಲ್ಪ ನಾನು ನನ್ನದು ಎಂಬ ವೈಯಕ್ತಿಕ ಬುದ್ಧಿ ಸ್ವಲ್ಪ ಆದರೂ ತ್ಯಾಗ ಇರಬೇಕು, ಅದರಲ್ಲೇ ಪುಣ್ಯ. ವೈಯಕ್ತಿಕ ಬುದ್ಧಿ, ನೀವು ನೋಡಿ, ತೀರ್ಥಯಾತ್ರಕ್ಕೆ ಹೋಗ್ತೀರಿ, ಇದೇನೋ ಈ ಕಾಲದ ತೀರ್ಥಯಾತ್ರಕ್ಕೆ ಅರ್ಥವೇ ಇಲ್ಲ. ಈ ಕಾಲದ ತೀರ್ಥಯಾತ್ರ ಒಂದು ಅಹಂಕಾರದ ತೀರ್ಥಯಾತ್ರ, ಒಂದು ಎಂಟರ್ಟೈನ್ಮೆಂಟು, ಪಿಕ್ನಿಕ್ ಹಾಗೆ ಕಂಫರ್ಟೇಬಲ್ ಆಗಿ ರೈಲ್ವೆ ಟಿಕೆಟು, ಏರೋಪ್ಲೇನ್, ವಿಮಾನ ಟಿಕೆಟ್ ಮಾಡ್ಕೊಳ್ತಾರೆ, ಅಲ್ಲಿ ಲಾಡ್ಜಿಂಗ್ ಮಾಡ್ಕೊಳ್ತಾರೆ. ತಾನು ಸಂಪಾದಿಸಿರುವ ಹಣ ತನ್ನ ಭೋಗಕ್ಕಾಗಿ ಖರ್ಚು ಮಾಡಿಕೊಂಡು ಎಲ್ಲ ಎಂಟರ್ಟೈನ್ ಮಾಡಿಕೊಂಡು ಬರ್ತಾನೆ. ಇದರಲ್ಲಿ ಒಂದು ಚೂರು ತ್ಯಾಗ ಇಲ್ಲ, ಕಷ್ಟ ಸಹಿಸುವುದಿಲ್ಲ, ಭಗವಂತನಿಗೋಸ್ಕರ ಸಮರ್ಪಣವೂ ಇಲ್ಲ. ಅಷ್ಟೇ ಅಲ್ಲ, ಸಮಷ್ಟಿ ಹಿತವೂ ನೋಡುವುದಿಲ್ಲ. ಸಮಷ್ಟಿ ಹಿತವೆಂಬುದು ಇಲ್ಲವೇ ಇಲ್ಲ. ಇದಕ್ಕೆ ಕಾರಣವೇನೆಂದರೆ, ದೀರ್ಘಕಾಲದ ವಿದೇಶಿ ಪಾಲನೆ ಏನು ಮಾಡಿದ್ದರೆಂದರೆ, ಹಿಂದೂಗಳಿಗೆ ಸಮಷ್ಟಿ ಒಗ್ಗಟ್ಟು ಇರಬಾರದೆಂದೇ ಎಲ್ಲರೂ ವೈಯಕ್ತಿಕ ವೈಯಕ್ತಿಕವಾಗಿ ಯೋಚನೆ ಮಾಡಬೇಕು. ಇವರು ಸಮಷ್ಟಿ ಒಗ್ಗಟ್ಟು ಬಂದುಬಿಟ್ಟರೆ ಬಲವಾಗುತ್ತಾರೆ, ನಮ್ಮನ್ನೇ ನಾಶ ಮಾಡ್ತಾರೆ. ಅದಕ್ಕೋಸ್ಕರ ಅವನೇನು ಹೇಳಿದ್ದಾರೆ, ಯಾರಿಗೂ ಒಗ್ಗಟ್ಟು ಇರಲೇಬಾರದು. ಎಲ್ಲರೂ ವ್ಯಕ್ತಿಗತ ವ್ಯಕ್ತಿಗತವಾಗಿ ಏನಾದರೂ ಯೋಚನೆ ಮಾಡ್ಕೋ, ಅವರು ಇವರು ಸೇರಿಕೊಂಡ್ರೆ ಸಾಕು, ಇಬ್ಬರನ್ನು ಸಾಯಿಸಿಬಿಡ್ತೀವಿ. ಒಬ್ಬರು ಹಿಂದೂಗಳಿಗೆ ಲೀಡರ್ ಬರಬಾರದು. ಲೀಡರ್ ಆಗಿಬಿಟ್ಟರೆ ಏನು ಮಾಡ್ತೀವಿ, ಆ ಲೀಡರನ್ನೇ ಸಾಯಿಸಿಬಿಡ್ತೀವಿ. ಲೀಡರ್ ಬಲವಾದ ಲೀಡರ್ ಬರಲೇಬಾರದು. ಎಲ್ಲರೂ ಒಬ್ಬನೊಬ್ಬನು ಬಿಡಿಬಿಡಿಯಾಗಿರಲಿ, ಸಾವಿರ ಜನರಿರಲಿ, ಕೋಟಿ ಜನರಿರಲಿ, 10 ಜನರು ಬ್ರಿಟಿಷರು ಬಂದು ಕೋಟಿ ಭಾರತೀಯರನ್ನು ಪರಿಪಾಲನೆ ಮಾಡಿದ್ದರಂದರೆ, ಕೋಟಿ ಜನರಿದ್ದಾರೆ, ಇಷ್ಟು ಜನರು ಸೇರಿಕೊಂಡರೆ ಈ 10 ಬ್ರಿಟಿಷ್ ಜನರಿಗೆ ಧೈರ್ಯ? ಅವರಿಗೆ ಗೊತ್ತು, ಇವರು ಕೋಟಿ ಇದ್ದರೂ ಇವರಿಗೆ ಒಗ್ಗಟ್ಟಿಲ್ಲ ಅಂದರೆ ಏನು ಇವರಿಗೆ? ಏಕೆಂದರೆ ಮುಸ್ಲಿಮರೇನೋ ಲೀಡರ್ಗಳನ್ನೇ ನಾಶ ಮಾಡಿದ್ದಾರೆ, ಪ್ರಜೆಗಳನ್ನು ಹಿಂಸೆ ಮಾಡಿದ್ದಾರೆ, ಅದಕ್ಕೋಸ್ಕರ ಏನಾಗಲಿಲ್ಲ. ಈಗ ಬ್ರಿಟಿಷ್ ಜನರು ಏನು ಮಾಡಿದ್ದಾರೆಂದರೆ, ಅವರು ಬಿಡಿಸುವುದೇ ಅಲ್ಲ, ಅವರು ಇನ್ನೊಂದು ಬಗೆ ಮಾಡಿದ್ದಾರೆ. ಯಾರೋ ಒಬ್ಬರು ಲೀಡರಾಗಿ ಹಿಂದೂಗಳಿಗೆ, ಭಾರತೀಯರಿಗೆ, ಎಲ್ಲರಿಗೆ ನಾಯಕನಾಗಿ, ನೇತ ಆಗಿ ಮುಂದುವರಿಯೋಣ, ಬ್ರಿಟಿಷರಿಗೆ ವಿರೋಧ ಮಾಡೋಣ ಅಂದರೆ, ಇವರಲ್ಲೇ ಕೆಲವರಿಗೆ ಈ ಲೀಡರ್ಗೆ ವಿರೋಧವಾಗಿ ಮಾತಾಡುವಂತೆ ಮಾಡಿಬಿಟ್ಟರು. ಇವರಿಗೆ ನಿಮಗೆ ಹಣ ಕೊಡ್ತೀವಿ, ಉದ್ಯೋಗ ಕೊಡ್ತೀವಿ, ಏನೋ ಕೊಡ್ತೀವಿ, ನಿಮ್ಮನ್ನೇ ಲೀಡರ್ ಮಾಡ್ತೀವಿ, ಅವರನ್ನು ಬಿಡಿಸು ಅಂದರೆ ಆಯ್ತಪ್ಪ ಎಂದು ನಾನೇ ಲೀಡರ್ ಆಗ್ತೀನಿ ಅಂದರೆ ಇವರನ್ನು ನಾಶ ಮಾಡೋಣ. ಮತ್ತು ಅವರು ನಾಶವಾದ ನಂತರ ಇನ್ನೊಬ್ಬರು ಲೀಡರ್ ತಯಾರು ಮಾಡಿ ಈ ಎರಡನೆಯವನ್ನು ಇವರನ್ನು ಮಾಡಿಬಿಡೋಣ. ಕೊನೆಗೆ ಏನಾಗ್ತದೆ? ಯಾರೂ ಆಗಲ್ಲ, ಎಲ್ಲರೂ ಬ್ರಿಟಿಷರ ಕೈಗೆ ಸಿಕ್ಕಾಕ್ಕೊಳ್ತೀವಿ. ಹೀಗೆ ಈ ತರಹ ಸಮಷ್ಟಿ ಬುದ್ಧಿ, ಸಮಷ್ಟಿ ಭಾವನೆ ಇಲ್ಲದಿರುವುದರಿಂದ ಇದಾಯಿತು. ನಿಜವಾಗಿ ನೀವು ಉಪಾಸನದಲ್ಲಿ ಏನಿದೆ, ಧರ್ಮದಲ್ಲಿ ಏನಿದೆ, ನಮ್ಮ ಶಾಸ್ತ್ರಗಳನ್ನೆಲ್ಲ ನೋಡಿದ್ದರೆ ಧರ್ಮ ಉಪಾಸನ ಏನಿದೆ, ಯಾವುದರಲ್ಲಿ ದೇವತಾ ಬುದ್ಧಿ ಇಲ್ಲದಿದ್ದರೆ ಧರ್ಮವೇ ಆಗಲ್ಲ ಅಲ್ಲ. ದೇವತದಲ್ಲಿ ಏನಿದೆ ಅಂಶ? ಮನುಷ್ಯ ಬುದ್ಧಿ, ಮನುಷ್ಯ ಹಂತಕ್ಕಿಂತ ಮೇಲಿನ ಹಂತ ದೇವತಾ. ಯಾಕಂದರೆ ಮನುಷ್ಯ ಶಕ್ತಿ ಅಲ್ಪ, ನಮಗಿಂತ ಹೆಚ್ಚಿನ ಶಕ್ತಿ ಇರಬೇಕು ಒಂದು. ಇನ್ನೊಂದೇನೆಂದರೆ ಆ ಹೆಚ್ಚಿನ ಹಂತ ಸಮಷ್ಟಿ ಆಗಬೇಕು. ನೀವು ಯಾರೇ ದೇವರನ್ನು ತಗೋ, ನಮ್ಮ ದೇವರು ಒಬ್ಬ ವ್ಯಕ್ತಿ ಅಲ್ಲ. ಅಗ್ನಿದೇವ ಎಲ್ಲಿದ್ದಾನೆ? ನಮ್ಮ ಮನುಷ್ಯ ಹೇಗೆ ಒಬ್ಬನಿದ್ದಾನೋ, ಅಗ್ನಿ ಒಬ್ಬ ವ್ಯಕ್ತಿಯ ಅಲ್ಲ. ಅಗ್ನಿ ಎಂಬುದು ಪ್ರಕೃತಿ, ಎರಡು ರೂಪ ಇದೆ, ಆದಿ ಭೌತಿಕ, ಆದಿ ದೈವಿಕ, ಆಧ್ಯಾತ್ಮಿಕ. ಅಗ್ನಿಗೆ ಹೊರಗೆ ನೋಡಿದ್ದರೆ ಈ ಅಗ್ನಿ ಭೌತಿಕ ಅಗ್ನಿ, ಆದಿ ದೈವಿಕ ಅಂದರೆ ದೇವತಾ ಅಗ್ನಿ. ಆಧ್ಯಾತ್ಮಿಕ ಅಗ್ನಿ ಎಲ್ಲಿದ್ದಾನೆ? ನಮ್ಮ ವಾಗೇಂದ್ರಿಯದಲ್ಲಿದ್ದಾನೆ.
ನಮ್ಮ ಇಂದ್ರಿಯಗಳಲ್ಲಿದ್ದಾರೆ ದೇವ. ಅದರಿಂದ ದೇವರು ಎಲ್ಲಿದ್ದಾರೆ? ನಿನ್ನ ವಾಗಿಂದ್ರಿಯ, ನಿಮ್ಮ ವಾಗಿಂದ್ರಿಯ, ನನ್ನ ವಾಗಿಂದ್ರಿಯ, ಸಕಲ ಪ್ರಾಣಿಗಳ ವಾಕ್ಕುನಲ್ಲಿ ಆ ಅಗ್ನಿ ದೇವತಾ ಇದ್ದಾನೆ. ಸೂರ್ಯದೇವತೆ ಎಲ್ಲಿದ್ದಾನೆ? ನನ್ನ ಕಣ್ಣಿನಲ್ಲಿ, ದರ್ಶನ ದೃಷ್ಟಿಯಲ್ಲಿದ್ದಾನೆ. ನಿಮ್ಮ ಕಣ್ಣು, ಇವರ ಕಣ್ಣು, ಸಕಲ ಪ್ರಾಣಿಗಳ ಕಣ್ಣಿನಲ್ಲಿದ್ದಾನೆ. ಸೂರ್ಯದೇವತೆ ಎಲ್ಲಿದ್ದಾನೆ? ಈಗ ಒಬ್ಬ ವ್ಯಕ್ತಿ ಅಲ್ಲ, ನಮ್ಮ ದೇವರೇ ಸಮಷ್ಟಿ ದೇವರೂಪ. ಎಲ್ಲದೂ ದೇವರು ಸಮಷ್ಟಿ ರೂಪನೇ. ಅದರಿಂದ ದೇವತಾ ಆರಾಧನ ಅಂದರೆ ನಮ್ಮ ದೇಹ ಮಟ್ಟಕ್ಕಿಂತ ಸ್ವಲ್ಪ ಮೇಲೆ ಮಟ್ಟದ ನೋಡುವುದು. ಒಂದು ಶುದ್ಧ ರೂಪ, ಸಾತ್ವಿಕ ರೂಪ, ಮೇಲೆ ಮಟ್ಟದ್ದು, ಪ್ಲಸ್ ಸಮಷ್ಟಿ ರೂಪ, ಎರಡು ಇದ್ದರೆ ದೇವತಾ ಆಗುತ್ತಾರೆ. ಸಮಷ್ಟಿ ಇಲ್ಲದೆ ದೇವತರಿಲ್ಲ. ಶಕ್ತಿ ಹೆಚ್ಚಿರಬಹುದು ನಮಗಿಂತ, ನಮಗಿಂತ ಹೆಚ್ಚು ಶಕ್ತಿ ಇದ್ದರೂ ಸಮಷ್ಟಿ ಆಗದಿದ್ದರೆ ಅವರು ಅಸುರ ಆಗುತ್ತಾನೆ, ದೇವತಾ ಆಗಲ್ಲ. ವೈಯಕ್ತಿಕವಾಗಿ ನಿಮ್ಗೆ ಎಷ್ಟೇ ಶಕ್ತಿ ಇರಲಿ, ನೀವು ಸಮಷ್ಟಿ ಹಿತವನ್ನು ನೋಡದಿದ್ದರೆ ಅದು ಅಸುರ ಆಗಿಬಿಡ್ತದೆ. ಅದು ಹೋಯಿತು ನಮಗೆ. ಮುಸ್ಲಿಂ ಪಾಲನದಲ್ಲಿ ಸಮಷ್ಟಿ ಎಂಬುದೇ ಧರ್ಮ. ಎಲ್ಲ ಧರ್ಮಶಾಸ್ತ್ರಗಳು ಹೇಳುವುದು ಸಮಷ್ಟಿ ಹಿತ, ಲೋಕಹಿತ, ಲೋಕಸಂಗ್ರಹ. ಶಾಸ್ತ್ರ ಹೇಳ್ತದಲ್ಲ, ಲೋಕಸಂಗ್ರಹ, ಲೋಕೋಪಕಾರ, ಲೋಕಹಿತ. ಈ ಮಾತುಗಳಿಗೇನರ್ಥ? ಲೋಕ ಅಂದರೆ ಏನು? ಒಬ್ಬ ವ್ಯಕ್ತಿಯ. ಆ ಮಾತೇ ಹೋಯಿತು ನೋಡಿ ನಮಗೆ. ಲೋಕಹಿತ, ಲೋಕಸಂಗ್ರಹ, ಲೋಕದಲ್ಲಿ ಸಮಷ್ಟಿಯಾಗಿ ಎಲ್ಲರಿಗೆ ರಕ್ಷಣೆ ಆಗಬೇಕು, ಸಮಷ್ಟಿಗೆ ಆಗಬೇಕು. ಅದು ಹೋಯಿತು. ಏಕೆ? ದೀರ್ಘಕಾಲದಿಂದ ನಮಗೆ ಆ ಧರ್ಮವು ಆ ಪುಣ್ಯ ಕಾರ್ಯ ಆಚರಿಸದಂತೆ ಮಾಡಿಬಿಟ್ಟ. ಆ ಪುಣ್ಯ ಕಾರ್ಯ ನಾವು ಬಿಟ್ಟಿದ್ದೇವೆ. ಮಿಕ್ಕದು ಎಷ್ಟೇ ಮಾಡಿಕೊಳ್ಳಲಿ, ಪುಣ್ಯ ಸಾಕಾಗ್ತಾ ಇಲ್ಲ. ನಮ್ಮನ್ನು ರಕ್ಷಿಸಿಕೊಳ್ಳುವುದಕ್ಕೆ ಪುಣ್ಯ ಸಾಕಾಗ್ತಾ ಇಲ್ಲ, ಆ ಪುಣ್ಯ ಕಡಿಮೆ ಆಗ್ತಾ ಇಲ್ಲ. ಏಕೆ? ಸಮಷ್ಟಿ ಭಾವ ಇದು ದೊಡ್ಡ ಪುಣ್ಯ. ಆ ಪುಣ್ಯ ಹೋಯಿತು. ಈವನ್ ನಮ್ಮ ವರ್ಣಗಳು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರಾದಿ ವರ್ಣಗಳು ವೈಯಕ್ತಿಕವೇ ಅಲ್ಲ. ಪ್ರತಿಯೊಬ್ಬ ವ್ಯಕ್ತಿ ತನ್ನನ್ನು ಸಮಷ್ಟಿ ರಾಷ್ಟ್ರಕ್ಕೆ ಸಂಬಂಧವನ್ನು ಉಂಟು ಮಾಡುವುದೇ ವರ್ಣ. ಪ್ರತಿಯೊಂದು ವರ್ಣ ಸಮಷ್ಟಿಯಲ್ಲಿ ಅಂಗಭೂತ. ಅಂಗವು ಒಟ್ಟು ಶರೀರಕ್ಕೆ ಅಂಗವಾಗುತ್ತದೆ ಹೊರತು ಅಂಗ ಅಂದರೆ ಬಿಡಿಯಾಗಿ ಇಲ್ಲ. ಅದಕ್ಕೋಸ್ಕರ ಲೋಕಹಿತೇರತಃ ಸರ್ವವರ್ಣ ಬುಭೂಷಕ. ಮಹಾಭಾರತದಲ್ಲಿ ಒಂದು ಮಾತಿರುತ್ತದೆ, ಯಾರು ಪುಣ್ಯಾತ್ಮ ಅಂದರೆ ತನ್ನ ಸ್ವಧರ್ಮವನ್ನು ಆಚರಿಸುತ್ತಾ. ತನ್ನ ಸ್ವಧರ್ಮವನ್ನು ಹೇಗೆ ಆಚರಿಸಬೇಕು ಅಂದರೆ ಸರ್ವವರ್ಣ ಬುಭೂಷಕ. ಶೂದ್ರ ಮಿಕ್ಕ ವರ್ಣದವರಿಗೆ ಸೇವೆ ಮಾಡುತ್ತಾ ಇರುತ್ತೆ, ಎಲ್ಲರಿಗೆ ಸರ್ವವರ್ಣ. ವೈಶ್ಯ ತಾನು ಸಂಪಾದಿಸಿರುವ ಹಣ, ಅದೇನು ಕೃಷಿ ಕಾರ್ಯ, ಗೋರಕ್ಷಣ, ವ್ಯಾಪಾರಾದಿಗಳಿಂದ ಸರ್ವವರ್ಣ ಬುಭೂಷಕ, ಸಕಲ ವರ್ಣಗಳಿಗೆ ಲಾಭವಾಗುವಷ್ಟು. ಕ್ಷತ್ರಿಯ ಧರ್ಮರಕ್ಷಣ, ತನ್ನ ಪರಿಪಾಲನವೆಲ್ಲ ಸರ್ವವರ್ಣ ಬುಭೂಷಕ. ಬ್ರಾಹ್ಮಣರು ಎಲ್ಲರಿಗೂ ಸರ್ವವರ್ಣ ಈ ಸರ್ವವರ್ಣ ಬುಭೂಷಕ ಎಂದು ಒಂದು ಒಳ್ಳೆಯ ಮಾತು. ಮಹಾಭಾರತ ರಾಜಧರ್ಮ ಪರ್ವದಲ್ಲಿದೆ ಈ ಮಾತು. ಸರ್ವಧರ್ಮ ಬುಭೂಷಕ, ಇದು ಎಲ್ಲರ ಧರ್ಮ. ಇದು ಹೋಯಿತು, ಇದು ಮುಖ್ಯ ಧರ್ಮ ಹೋಯಿತು. ಇದು ಮಹಾಪುಣ್ಯ ಕಾರ್ಯ. ಬಟ್ ಆ ಪುಣ್ಯವೇ ಹೋಗೇ ಬಿಟ್ಟಿತು. ಆ ಪದಗಳಿಗೆ ಬೇರೆ ಅರ್ಥವೇ ಹೇಳುತ್ತಾ ಇತ್ತು. ಲೋಕಸಂಗ್ರಹ, ಲೋಕಾನುಗ್ರಹ, ಆ ಮಾತೇ ಹೋಯಿತು. ಲೋಕೋಪಕಾರ ಎಂಬುದೇ ಮಾತು ಹೋಯಿತು. ಲೋಕ ಅಂದರೆ ಒಬ್ಬ ವ್ಯಕ್ತಿ ಎಂದು ಆಗಿಬಿಟ್ಟಿತು. ಯಾರೋ ಒಬ್ಬರಿಗೆ ಮಾಡುವ ಎಂದು, ಒಬ್ಬರಿಗೆ ಅಲ್ಲ. ನೀವು ಮಾಡುತ್ತಿರುವ ವೃತ್ತಿ ಧರ್ಮ ಸಮಷ್ಟಿ ಲೋಕಕ್ಕೆ ಅನ್ಯಾಯವಾಗದಂತೆ ನಿಮ್ಮ ವೃತ್ತಿ ಧರ್ಮ ಇರಬೇಕು. ನಿಮ್ಮ ವೃತ್ತಿ ಧರ್ಮದಿಂದ ಸಮಷ್ಟಿ ಲೋಕಕ್ಕೆ ಉಪಕಾರ ಆಗಬೇಕು, ಹಾಗೇ ಇರಬೇಕು. ನಮ್ಮ ಧರ್ಮಗಳು ತಯಾರಾಗಿವೇ ಹಾಗೆ, ನಿರ್ಮಾಣ ಆಗಿದ್ದೇ ಹಾಗೆ, ಅದು ಇರಬೇಕು. ಆದ್ದರಿಂದ ಇಲ್ಲಿ ಗ್ರಾಮದಲ್ಲಿ ನೋಡಿ ಎಲ್ಲರಿಗೂ ಹಿರಿಯರು ಬಂದು ಮೀಟಿಂಗ್ ಮಾಡಿ ನಾವೆಲ್ಲರಿಗೂ ಹೋಗೋಣ ಎಂದು ತೀರ್ಮಾನ ಮಾಡಿದ್ದರೆ ಎಲ್ಲರೂ ತಕ್ಷಣವೇ ಒಪ್ಪಿಕೊಂಡರು. ಅದರಿಂದಲೇ ಆಯಿತು. ಇಲ್ಲದಿದ್ದರೆ ಕೆಲವರು ಬೃಂದಾವನದಲ್ಲಿ, ಕೆಲವರು ಗೋಕುಲದಲ್ಲಿ ಆದರೆ ಏನಾಗುತ್ತೆ? ಈಗಿನ ಕಾಲದಲ್ಲಿ ಯಾರೇ ಮಾಡು, ಎಲ್ಲರೂ ಬಿಟ್ಟು ಹೋಗೋಣ ಅಂದರೆ ಯಾರಾದರೂ ಬರ್ತಾರೆ, ಯಾರು ಬರ್ತಾರೆ? ನಮಗಿದೇ ಚೆನ್ನಾಗಿದೆ, ಮೇಲಿನವರು ಸರ್ಕಾರ ಎಮ್ ಎಲ್ ಎ ಬರ್ತಾರೆ, ನಿಮಗೆ ಹಣ ಕೊಡ್ತೀವಿ, ಇಲ್ಲೇ ಇರಿ ಅಂದರೆ. ಕೆಲವರು ಇಲ್ಲಿರ್ತಾರೆ, ಕೆಲವರು ಅಲ್ಲಿ ಹೋಗ್ತಾರೆ, ಅಲ್ಲಿ ಇಲ್ಲ, ಇಲ್ಲಿ ಇಲ್ಲ, ಅಸ್ತವ್ಯಸ್ತ ಆಗಿರುತ್ತೆ. ಸರ್ಕಾರ ಎಲ್ಲರನ್ನು ವಿಂಗಡಿಸಿ ಅಂದರೆ ಏನು ಮಾಡ್ತಾರೆ? ಸೀಲಿಸಿ, ಹಾಂ, ಬೇರು ಮಾಡಿ ಸೀಲಿಸಿ ನಾಶ ಮಾಡುವುದೇ ಸರ್ಕಾರನ ಬುದ್ಧಿ. ಏಕೆ? ನಾವು ನಮ್ಮ ಪರಿಪಾಲಕರೆಲ್ಲ ಬ್ರಿಟಿಷ್ ಜನರಿಂದ ಹೇಗೆ ನಮ್ಮನ್ನು ನಾಶ ಮಾಡಬೇಕೆಂದು ಚೆನ್ನಾಗಿ ಕಲಿತುಕೊಂಡರು. ಮಹಾಪಾಪಾತ್ಮರು, ಏಕೆಂದರೆ ಬ್ರಿಟಿಷ್ ಜನರು ಮಾಡಿರುವ ಪಾಪ ಬುದ್ಧಿಯನ್ನು ಕಲಿತುಕೊಂಡರು. ಕಂಸ ಮಾಡಿರುವ ಪಾಪ ಬುದ್ಧಿಯನ್ನು
ಅನಂತರ ಕಾಲದಲ್ಲಿ ಯಾರಾದರೂ ಕಲಿತುಕೊಂಡು ಆ ಕಂಸನ ಕೆಲಸನೇ ಮಾಡ್ತೀವಿ ಅಂದರೆ ಅವರನ್ನು ಏನು ಹೇಳಬೇಕಿತ್ತು ಮಹಾತ್ಮರೆಂದು ಹೇಳ್ತೀವ, ನಮ್ಮ ಪ್ರೈಮ್ ಮಿನಿಸ್ಟರ್ ಎಂದು ಹೇಳ್ತೀವ, ಏನೆಂದು ಹೇಳ್ತೀವಿ? ನಮ್ಮನ್ನು ಸೀಲಿಸುವುದೇ ಅವರ ಬುದ್ಧಿ. ಏಕೆ? ಬ್ರಿಟಿಷ್ ಜನರು ಹೇಗೆ ಸೀಲಿಸಿದ್ದಾರೋ ಅದನ್ನೇ ಇವರು ಕಲಿತುಕೊಂಡು ಅದೇ ಮಾತು ಮಾತಾಡ್ತಾರೆ, ಮಾತುಕತೆ ಮಾತಾಡ್ತಾರೆ. ಅಂದರೆ ಇದೆಲ್ಲ ಮಹಾಪಾಪಾತ್ಮ. ಅದಕ್ಕೋಸ್ಕರ ರಾಜ ರಾಷ್ಟ್ರಕೃತಂ ಪಾಪಂ ರಾಜಪಾಪಂ ಪುರೋಹಿತ, ರಾಜ ಮಾಡಿರುವ ಪಾಪ ದೇಶಕ್ಕೆ ನಾಶವಾಗಿಬಿಡ್ತದೆ. ನಮ್ಮ ಪರಿಪಾಲಕರು ಮಾಡಿರುವ ಪಾಪ ದೇಶವನ್ನೇ ಸೀಳಿಸಿ ದೇಶಕ್ಕೆ ದ್ರೋಹ ಮಾಡಿ, ಕಾಶ್ಮೀರ ಭಾರತ ದೇಶದಲ್ಲಿ ಹಂಗ, ಅದು ಸುಮ್ಮನೆ ಇನ್ನೊಬ್ಬರು ಬಲವಂತವಾಗಿ ಆಕ್ರಮಿಸಿಕೊಂಡ, ಅದು ಸೇರಬೇಕು ಅಂದರೆ ಎಷ್ಟು ವಿರೋಧ ಮಾಡ್ತಾರೆ ನೋಡಿ. ನಮ್ಮನ್ನು ನಾವು ಬದುಕುವುದಕ್ಕೆ ವಿರೋಧ ಮಾಡುವುದ? ನಮ್ಮ ಆಸ್ತಿ ನಮಗೆ, ನಾವು ನಮಗೆ. ಕಾಶ್ಮೀರ್ನಲ್ಲಿ ನಮ್ಮ ಪುಣ್ಯಕ್ಷೇತ್ರಗಳಿವೆ, ನಮ್ಮ ಪ್ರಾಚೀನ ಚರಿತ್ರ ಇದೆ, ಅಲ್ಲಿ ಮಹನೀಯರು, ನಮ್ಮ ಹಿಮಾಲಯ ಇದೆ, ಎಲ್ಲ ಇದೆ, ಶಂಕರಾಚಾರ್ಯದ ಒಂದು ಪೀಠ ಇದೆ, ಅದು ಎಲ್ಲವೂ ಬೇಡ ಹೇಳ್ತಾರೆ. ಅಂದರೆ ನಮ್ಮದು ನಮಗೆ ಅಂದರೆ ಅಡ್ಡಿ ಮಾಡುವವರು. ಇವರನ್ನು ಏನು ಹೇಳಬೇಕು? ಇವ್ರನ್ನ ಏನು ಹೇಳಬೇಕು? ಮಹಾತ್ಮರು ಹೇಳಬೇಕಾ, ಪುಣ್ಯಾತ್ಮರು ಹೇಳಬೇಕಾ, ಲೋಕಾನುಗ್ರಹ ಪರಾಯಣರು ಹೇಳಬೇಕಾ? ಭಯಂಕರ, ಎಷ್ಟು ಹಣ ಖರ್ಚು ಮಾಡ್ತಾ ಇದ್ದಾನೆ, ಮನೆಯ ಆಸ್ತಿಯೆಲ್ಲ ಮಾರುತ್ತಾರೆ. ಈಗ ಇದು ಸೀಲಿಸುವುದಕ್ಕೆ, ಇದು ಪಾಪ. ಯಾರು ಪಾಪ? ನಮ್ಮ ಪರಿಪಾಲಕರು ಮಹಾಪಾಪಾತ್ಮ. ಯಾರು ದೇಶಕ್ಕೆ ದ್ರೋಹ ಮಾಡುವವರು, ಶತ್ರುಗಳಿಗೆ ಅನುಕೂಲ ಮಾಡುವವರು, ಅವರೇ ಪಾಪ. ಅದಕ್ಕೋಸ್ಕರ ಇದು ದೊಡ್ಡ ಪಾಪ. ಯಾವ ಪಾಪದಿಂದ ಭಾರತ ದೇಶ ಇಷ್ಟು ಕಷ್ಟಪಡಬೇಕಾಗ್ತಾ ಇದೆ? ಈ ಪಾಪಾತ್ಮ. ಒಂದು ಜಾತಿ, ನಮ್ಮ ಜಾತಿ ನೋಡಿಕೊಂಡು ಓಟು ಹಾಕ್ತೀವಿ ಎಂದು ಹೇಳ್ತಾರೆ. ಅವರು ನಮ್ಮ ಜಾತಿ, ಜಾತಿ ಹೇಳ್ತಾರೆ, ಪಂಗಡ ಹೇಳ್ತಾರೆ, ಏನು ಹೇಳ್ತಾರೆ ಕನ್ನಡ? ಹಾಂ, ಕಾಸ್ಟ್, ಕಾಸ್ಟ್ಗೆ ಏನು ಹೇಳ್ತಾರೆ? ಅವರು ನಮ್ಮ ಜಾತಿಯವರಿಗೆ ಓಟು ಹಾಕ್ತೀವಿ. ಅವರು ಅಂದರೆ ಅರ್ಥವೇನು? ನಿಮ್ಮ ಜಾತಿಯಿಂದ ಓಟು ತಗೊಳ್ತಾನೆ ಮತ್ತು ಇಡೀ ದೇಶಕ್ಕೆ ನಾಶ ಮಾಡ್ತಾನೆ. ಇದು ಓಟೆಂಬುದು ಜಾತಿ ಹೆಸರಿನಲ್ಲಿ ಎಲ್ಲಿಯಾದರೂ ಮಾಡಬೇಕೆಂದು ಕಾನೂನಿನಲ್ಲಿದೆಯಾ? ಅವರು ಎಮ್ ಎಲ್ ಎ ನಿಮ್ಮ ಜಾತಿ ಎಮ್ ಎಲ್ ಎ ಆಗುತ್ತಾನೆ, ಜಾತಿ ಮುಖ್ಯಮಂತ್ರಿ ಆಗುತ್ತಾನೆ? ಅದು ಏನರ್ಥ? ನಿಮ್ಮ ಜಾತಿ ಮುಖ್ಯಮಂತ್ರಿ, ಜಾತಿ ಎಮ್ ಎಲ್ ಎನ, ಅದು ಏನರ್ಥ? ಜಾತಿ ಅರ್ಥ ಎಲ್ಲಿ? ಜಾತಿ ಅರ್ಥ ಎಲ್ಲಿ? ನಿಮ್ಮ ಮದುವೆ ವಿಷಯ, ಮದುವೆ ಮಾಡುವಾಗ ನಿಮ್ಮ ಜಾತಿಯಲ್ಲೇ ಮಾಡಬೇಕು, ಊಟ ಮಾಡುವಾಗ ಅವರ ಜೊತೆಗೆ ಮಾಡಬೇಕು. ಹಬ್ಬಗಳಿದ್ದರೆ ಕೆಲವು ಹಬ್ಬಗಳು ಎರಡು ಬಗೆ ಇವೆ. ನಿಮ್ಮ ಜಾತಿ ಹಬ್ಬಗಳು ಕೆಲವು, ಅಂದರೆ ಕುಟುಂಬ ವಂಶ, ನಿಮ್ಮ ಜಾತಿ ಹಬ್ಬಗಳು ಕೆಲವು, ಇನ್ನು ಕೆಲವು ಸಮಷ್ಟಿ ನಮ್ಮ ರಾಷ್ಟ್ರದ ಹಬ್ಬಗಳು, ಕೆಲವು ಇಡೀ ದೇಶದ ಹಬ್ಬಗಳು, ಅವು ಇವೆ. ದೇಶದ ಹಬ್ಬಗಳನ್ನೇನೋ ಎಲ್ಲರೂ ಸೇರಿಕೊಳ್ತಾರೆ, ನಿಮ್ಮ ಜಾತಿ ಹಬ್ಬಗಳಲ್ಲಿ ಜಾತಿ ಹಬ್ಬಗಳು. ಮದುವೆ ಇದ್ದರೆ, ಏನಾದರೂ ವಿಶೇಷ ಶ್ರಾದ್ದಾದಿಗಳಿದ್ದರೆ ಅದು ನಿಮಗೆ ಸೇರಿದೆ, ಹಾಗೆ ಮಾಡಬೇಕು. ಅದು ಅಲ್ಲ, ಎಮ್ ಎಲ್ ಎಕ್ಕೂ ಅದು ಹಾಕ್ತೀವಿ ಅಂದರೆ ಇದು ಯಾವ ಶಾಸ್ತ್ರ ಇದಪ್ಪ? ನೀವು ಎಮ್ ಎಲ್ ಎಕ್ಕೆ ನಿಮ್ಮ ಜಾತಿಯವನಿಗೆ ಹಾಕು, ಇದು ಮಹಾಪಾಪ, ಇದು ಸಾಮಾನ್ಯ ಅಲ್ಲ, ಇದು ಮಹಾಪಾಪ, ಇದು ಅಶಾಸ್ತ್ರೀಯ ವಿಷಯ. ಆತ್ಮದ್ರೋಹ, ದೇಶದ್ರೋಹ, ಲೋಕದ್ರೋಹ, ಇದು ಕಂಸನ ಸಾಧನೆ ಆಗುತ್ತದೆ, ಇದು ಧರ್ಮ ಸಾಧನೆ ಆಗಲ್ಲ, ಇದು ಕಂಸನ ಸಾಧನೆ ಆಗುತ್ತೆ. ಇದೇನಪ್ಪ, ಇಲ್ಲಿ ಏನಾದರೂ ಮೀಟಿಂಗ್ ಮಾಡಿದ್ದರೆ ಅವರು ಜಾತಿ ಮೀಟಿಂಗ್ ಮಾಡಿ ಜಾತಿಗೆ ಏನಾದರೂ ಉಪಕಾರ ಮಾಡುವಂಥದ್ದಿದೆಯಾ? ಜಾತಿಗೆ ಸಂಬಂಧವಿಲ್ಲ, ಜಾತಿ ಹೆಸರಿನಲ್ಲಿ ಹಾಕೋದೇನು? ಇದು ವಿಚಿತ್ರವಾಗಿದೆ. ಆ ಬುದ್ಧಿಯನ್ನು ಹೇಳಿಕೊಳ್ಳುವಂಥ ಆ ಮಂತ್ರಿಗಳು ಎಮ್ ಎಲ್ ಎಗಳು ಅವರು ಪಾಪಾತ್ಮರೆ, ಅದನ್ನೇ ಕೇಳಿಕೊಂಡು ಮಾಡುವುದು ಇವರು ಪಾಪಾತ್ಮರೆ. ಇದು ಯಾರು ಹೇಳಬೇಕು? ಧರ್ಮ ಅಂದರೆ ನಮ್ಮ ಗುರುಗಳು, ನಮ್ಮ ಬ್ರಾಹ್ಮಣರು ಹೇಳಬೇಕು, ಇವರು ಹೆದರ್ಕೊಳ್ತಾ ಇದ್ದಾರೆ, ಯಾರು ಹೇಳ್ತಾ ಇಲ್ಲ. ಮತ್ತು ಧರ್ಮ ಯಾರು ಹೇಳಬೇಕು? ಇವರೇ ಹೇಳಬೇಕು, ಇವರು ಹೇಳ್ತಾ ಇಲ್ಲ. ಅಮ್ಮ ಅವರನ್ನು ಬೈದಂತೆ ಆಗುತ್ತದೆ, ಅಮ್ಮ ಇವರನ್ನು ಬೈದಂತೆ ಆಗುತ್ತದೆ. ಅಧರ್ಮವನ್ನು ಬೈಯದಿದ್ದರೆ ಯಾರನ್ನು ಬೈಯಬೇಕು? ಧರ್ಮಾತ್ಮರನ್ನು ಬೈಯಬೇಕಾ ಅಥವಾ ಅಧರ್ಮಾತ್ಮರನ್ನು ಪ್ರಶಂಸೆ ಮಾಡಬೇಕಾ? ಅಧರ್ಮವೇ ಬೈಯುವುದಂದರೆ ಅದು ತಪ್ಪು ಎಂದು ಗೊತ್ತಾಗುವುದಕ್ಕೆ ಅಷ್ಟೇ. ಈ ನಿಂದೆ ಏಕೆ ಅಂದರೆ ತಪ್ಪೆಂದು ಗೊತ್ತಾಗಲೆ ಅದನ್ನು ಬಿಡ್ತೀವಿ ಅಷ್ಟೇ. ನಂತರ ಅಸುರರ ಕೈಯಲ್ಲಿ ಸೋತು ಹೋಗ್ತೀವಿ. ಈಗ ನೋಡಿದ್ರೆ ನೋಡಿ, ಇಲ್ಲಿ ಪೂತನಿ ಬಂದಳು, ಪೂತನಿಯಿಂದ ಬದುಕಿ ಹೋದಳು, ತೃಣಾವರ್ತದಿಂದ, ಶಕಟಾಸುರನಿಂದ. ಈಗ ಈ ಏನಿದು ಯಮಲಾರ್ಜುನರು ಮರ ಬಿದ್ದಿಲ್ಲ, ಇವರೇನಂತ ತಿಳ್ಕೊಂಡರು? ಏನೋ ದೇವತಾನುಗ್ರಹ, ನಮ್ಮ ಪೂರ್ವಜನ್ಮ ಪುಣ್ಯ, ನಮ್ಮ ಪೂರ್ವಜನ್ಮ ಪುಣ್ಯದಿಂದ, ದೇವರ ಅನುಗ್ರಹದಿಂದ ನಾವು ಬದುಕಿದ್ದೇವೆ. ಈ ದೇವರ ಅನುಗ್ರಹ, ಈ ಪೂರ್ವಜನ್ಮ ಪುಣ್ಯ ಇದೇ ಅಲ್ಲವೇ ನಮ್ಮನ್ನು ಬದುಕಿಸುವ? ಆದರೆ ಮರಿ ಪುಣ್ಯಗಳೆಲ್ಲಿವೆ? ಈಗ ನಾವು ಮಾಡುತ್ತಿದ್ದೆಲ್ಲ ಪಾಪ ಆದರೆ ಯಾರು ರಕ್ಷಿಸ್ತಾರೆ? ಯಾರು ರಕ್ಷಣೆ ಮಾಡ್ತಾರೆ? ಜನರಿಗೆ ಉಲ್ಟಾ ಆಗ್ತಾ ಇದೆ.
ಮದುವೆ ಏನೋ ಬೇರೆ ಜಾತಿಯವರಿಗೆ ಮಾಡೋದಂತೆ, ಓಟು ಮಾತ್ರ ತಮ್ಮ ಜಾತಿಗೆ ಓಟು ಹಾಕೋದಂತೆ. ಇದು ಎರಡೂ ಪಾಪಗಳೇ. ನಿಮ್ಮ ಮದುವೆ ಊಟ ನಿಮ್ಮ ಜಾತಿಯಲ್ಲಿರಲಿ, ಓಟು ಹಾಕೋದು ಮಾತ್ರ ಅವರ ಪರಿಪಾಲಕ, ಇಡೀ ದೇಶಕ್ಕೆ ಪರಿಪಾಲಕ. ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು, ಎಲ್ಲವರಿಗೂ ಎಲ್ಲರಿಗೂ ಹಿತವಾಗಲಿ ಎಂದು ಪರಿಪಾಲನೆ ಮಾಡಬೇಕು. ಅವರು ಮಾಡುವ ಪರಿಪಾಲನೆ ಏನಿರಬೇಕು? ಎಲ್ಲರಿಗೂ. ಅವ್ರು ಏನು ಹೇಳ್ತಾರೆ? ಕೆಲವರಿಗೆ ಮಾತ್ರ ಮಾಡುವ. ಇದೇನಪ್ಪ ಇದೇನು ಅಂದರೆ, ಏನೆಂದರೆ ಯಾವುದು ಎಲ್ಲಿ ಎನ್ನುವುದು ವ್ಯತ್ಯಾಸ ಗೊತ್ತಾಗ್ತಾ ಇದೆ, ಅಧರ್ಮ ಆಗುತ್ತಾ ಇದೆ. ಅದಕ್ಕಿದು ಇದಕ್ಕದು ಅಸ್ತವ್ಯಸ್ತ. ಅಂದರೆ ಯಾರು ಯಾರು ಹೇಳಬೇಕು? ನಾವೇ ಕೂತ್ಕೊಂಡು ಚರ್ಚೆ ಮಾಡಬೇಕು. ಇದೇನು ತಪ್ಪಲ್ಲಿ ಮಾಡ್ತಾ ಇದ್ದೀವಿ ನಾವು? ನಮ್ಮ ತಪ್ಪಲ್ಲಿ ಆಗ್ತಾ ಇದೆ, ಪಾಪ ಎಲ್ಲಿ ಆಗ್ತಾ ಇದೆ ಜನರಿಗೆ ಗೊತ್ತಾಗಲ್ಲ. ಆ ಪಾಪ ಸರಿ ಮಾಡಿಕೊಳ್ಳೋಣ, ಇನ್ನೊಂದು ಸಲ ಮಾಡಬಾರ್ದು. ಪುಣ್ಯ ಬಂದರೆ ನಮಗೆ ರಕ್ಷಣಾ, ದೇಶಕ್ಕೆ ರಕ್ಷಣಾ, ಎಲ್ಲರಿಗೆ ರಕ್ಷಣಾ. ಆದ್ದರಿಂದ ಮದುವೆ ವಿಷಯದಲ್ಲಿ, ಇನ್ನೇನಾದರೂ ವಿಷಯದಲ್ಲಿ ಅಲ್ಲಿರಲಿ. ಇವರು ಅಂಬೇಡ್ಕರ್ ಹೇಳಿದರೆಂದು ಏನು ಮಾಡ್ತಾ ಇದ್ದಾರೆ? ಎಲ್ಲ ಜಾತಿಯವ್ರನ್ನ ಮಾಡಿಕೊಳ್ಳಬೇಕು. ಅದೇನಪ್ಪ ಎಲ್ಲ ಜಾತಿಯವ್ರನ್ನ ಮಾಡಿಕೊ ಅಂದರೆ ಗೋತ್ರ ಸಂಬಂಧ ಏನು ಇಲ್ಲವ? ಯಾರನ್ನೇ ಮಾಡಿಕೊಳ್ಳಬಹುದ? ಅದು ಏನದು? ಅದೇ ಜಾತಿಯಾಗಿದ್ದರೂ ಸಗೋತ್ರ ಮಾಡುವುದಿಲ್ಲ ಭಾರತೀಯರಿಗೆ ನೋಡಿ. ಅದೇ ಜಾತಿ, ನೀವು ಅದೇ ಬ್ರಾಹ್ಮಣ ವರ್ಣ ಇದ್ದರೂ ಅದೇ ಗೋತ್ರ ಇದ್ದರೆ ಮಾಡಿಕೊಳ್ಳಲ್ಲ. ಅವರೇನಂತಾರಲ್ಲೇ, ಗೋತ್ರ ನೋಡಬೇಡ, ಏನು ನೋಡಬೇಡ, ಯಾರಿಗಾದರೂ ಮಾಡ್ಕೊಂಡು ಎಲ್ಲರೂ ಒಂದು ಹಂದಿ ಆಗಿಬಿಡಲಿ ಅಂತ ಅಂಬೇಡ್ಕರ್ ಹೇಳಿಬಿಟ್ಟ. ಎಲ್ಲರೂ ಹಂದಿ, ಯಾರನ್ನೇ ಮಾಡ್ಕೊಂಡು. ಅವರೊಬ್ಬ ಋಷಿಯಂತೆ ಒಬ್ಬನು ಹೇಳುತ್ತಿದ್ದ, ಬಾ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಯಾರಾದರೂ ಮಾಡಲಿ. ಅವರಿಗೆ ಆಕರ್ಷಣೆ ಮಾಡಿ, ಏಕೆ ನಿಮ್ಮ ಜಾತಿಯವರನ್ನೇ ಬುದ್ಧಿವಂತರು, ಸಂಸ್ಕಾರವಂತರು, ವಿದ್ಯಾವಂತರನ್ನು ಮಾಡಿಕೊ. ಅದು ಮಾಡದೆ ಇನ್ನೊಬ್ಬ ಜಾತಿಯಲ್ಲಿದ್ದಾರೆ ನೇರಾಗಿ ಅಂದರೆ ಏನು, ಅವರ ಜಾತಿಯಿಂದ ಭ್ರಷ್ಟರಾಗುವುದು ಅಲ್ಲವೇ? ಇನ್ನೊಬ್ಬ ಜಾತಿಯನ್ನು ಮಾಡಿಕೊಳ್ತಾ ಇದ್ದೀರಿ ಅಂದರೆ ಜಾತಿ ಜೊತೆಗೆ ಕೆಲವು ಸಂಸ್ಕಾರಗಳು, ಕೆಲವು ಆಚಾರಗಳು, ಕೆಲವು ಪದ್ಧತಿಗಳಿರುತ್ತವೆ. ಆಚಾರಗಳು ಪದ್ಧತಿಗಳೆಲ್ಲ ಬಿಟ್ಟುಬಿಡ್ತಾನೆ, ಅಸ್ತವ್ಯಸ್ತ ಆಗಿಬಿಡ್ತದೆ. ಇದು ಏನು ಊಟ ಏನದು, ಹಬ್ಬಗಳು, ಮದುವೆ ಆದಿಗಳು, ಹಬ್ಬ ಅಂದರೆ ಕೆಲವು ಹಬ್ಬಗಳು ಎಲ್ಲ ಅಲ್ಲ, ಅವು ಮಾತ್ರ ಜಾತಿಗಳಲ್ಲಿ. ಇವನು ಬುದ್ಧನೂ ನಿಂದೆ ಮಾಡಲಿಲ್ಲ ಗೊತ್ತಾ? ಆಹಾರ ವಿಹಾರ, ಮದುವೆ ಮುಂತಾದವು ತಮ್ಮ ತಮ್ಮ ಜಾತಿಯಲ್ಲಿ ಮಾಡಿಕೊಳ್ಳಲಿ, ಆಧ್ಯಾತ್ಮಿಕ ಸಾಧನ ಮಾತ್ರ ಎಲ್ಲರಿಗೆ, ಬುದ್ಧ ಹೇಳಿದ್ದಾನೆ. ನಾವು ಹೇಳುತ್ತಿದ್ದೇವೆ ಆಧ್ಯಾತ್ಮಿಕ ಸಾಧನ ಎಲ್ಲರಿಗೂ ಒಂದೇ. ಒಂದೇ ಅಂದರೆ ಅಲ್ಲಿ ತಮ್ಮ ತಮ್ಮ ವ್ಯತ್ಯಾಸ ಇರುತ್ತೆ. ಕೆಲವು ಕರ್ಮಗಳಲ್ಲಿ ಎರಡು ಸಾಧನ, ಧರ್ಮ ಅಂದರೆ ಸಾಮಾನ್ಯ ಧರ್ಮವೊಂದು, ವಿಶೇಷ ಧರ್ಮವೊಂದು. ಸಾಮಾನ್ಯ ಧರ್ಮಗಳು ಎಲ್ಲರಿಗೂ ಸಮಾನ, ಸತ್ಯ, ಹಿಂಸಾ, ಪರೋಪಕಾರ, ದಾನ ಇತ್ಯಾದಿ ಸದ್ಗುಣಗಳು ಇವು ಎಲ್ಲರಿಗೂ, ಈ ಸಾಮಾನ್ಯ ಧರ್ಮ ಎಲ್ಲರಿಗೂ ಸಮಾನ. ವಿಶೇಷ ಧರ್ಮ ಅಂದರೆ ವೃತ್ತಿ ಧರ್ಮ. ವೃತ್ತಿ ಧರ್ಮ ಯಜ್ಞಯಾಗಾದಿಗಳು ಅವರು ಅವರವರ ಜಾತಿಗೆ ಅನುಗುಣವಾಗಿರುತ್ತವೆ, ಅವುಗಳು ಬೇರೆ ಇರುತ್ತವೆ. ಆಧ್ಯಾತ್ಮಿಕ ಸಾಧನಗಳಲ್ಲಿ ಮೋಕ್ಷ, ಪರಮಾತ್ಮ ಜ್ಞಾನ, ಭಕ್ತಿ, ನಾಮಸ್ಮರಣ, ಪಾರಾಯಣ ಇದು ಎಲ್ಲರಿಗೂ ಸಮಾನ, ಇದು ಎಲ್ಲರೂ ಮಾಡ್ಕೊಳ್ಳೋದು. ಇದು ನಮ್ಮ ಶಾಸ್ತ್ರವೂ ಹೇಳಿ, ಬುದ್ಧ ಅದೇ ಹೇಳಿದ್ದ. ಬುದ್ಧ ಹೇಳಿದ್ದ ಆಧ್ಯಾತ್ಮಿಕ ಧ್ಯಾನ, ಬುದ್ಧ ಹೇಳಿದ್ದು ಒಂದು ವಿಪಶ್ಯನ ಧ್ಯಾನ ಎಂದು ಕೇಳಿದ್ದೀರಾ ನೀವು? ವಿಪಶ್ಯನ ಎಂದು ಒಂದು ಧ್ಯಾನ ಇರುತ್ತೆ. ಆ ಧ್ಯಾನಕ್ಕೂ ಎರಡು ಹಂತಗಳಿರುತ್ತೆ, ಒಂದು ಹಂತ ಧಾರಣ, ಇನ್ನೊಂದು ಹಂತ ಧ್ಯಾನ. ಅದು ಮೊದಲು ಉಸಿರಿನಲ್ಲಿ ತನ್ನ ಉಸಿರು ಮೇಲೆ ಧಾರಣ ಮಾಡಬೇಕು. ಧಾರಣ ಅಂದರೆ ಅಟೆನ್ಷನ್, ಧ್ಯಾಸ ಇರುವುದು ಉಸಿರು ಮೇಲೆ, ಅದು ಮೊದಲನೇ ಹಂತ. ನಂತರ ಕೆಲವು ದಿವಸ ನಂತರ ಧ್ಯಾನ ಮಾಡುವುದು, ಇದಕ್ಕೆ ವಿಪಶ್ಯನ ಧ್ಯಾನ ಎಂದು ಬುದ್ಧನು ಹೇಳಿದರು. ಅದು ಹೇಳ್ತಾರೆ, ಈ ಧ್ಯಾನ ಎಲ್ಲರೂ ಮಾಡಬಹುದು, ಇದಕ್ಕೆ ಜಾತಿ ವ್ಯವಸ್ಥೆಯಿಲ್ಲ, ಜಾತಿಗೆ ವ್ಯತ್ಯಾಸವಿಲ್ಲ, ಯಾವುದೂ ಇರಬಹುದು, ಎಲ್ಲರೂ ಮಾಡಬಹುದು. ಅಂದರೆ ಯಾವುದು ಎಲ್ಲರಿಗೂ ಒಂದೇ ಇರುತ್ತದೋ, ನೀವು ಉಸಿರು ಮೇಲೆ ಧ್ಯಾನ ಮಾಡುವುದು, ಅದರಲ್ಲಿ ವ್ಯತ್ಯಾಸವಿಲ್ಲ, ಎಲ್ಲ ಜಾತಿಯವರು ಮಾಡಬಹುದು, ಎಲ್ಲರಿಗೂ ಒಂದೇ, ಎಲ್ಲರಿಗೂ ಒಂದೇ. ಅದರಲ್ಲಿ ಸ್ವಲ್ಪ ಸಂಸ್ಕಾರ, ವೈರಾಗ್ಯ, ಮುಮುಕ್ಷುತ್ವ ಇರಬೇಕು. ಅದು ಇಲ್ಲ ಅಂದರೆ ಪರಮಲೌಕಿಕರು ಮಾಡೋಕ್ಕಾಗಲ್ಲ, ಮಾಡಿದ್ದರೂ ಹಾಳಾಗ್ತದೆ ಅಲ್ಲ. ಸ್ವಲ್ಪ ಶ್ರದ್ಧಾ ಭಕ್ತಿ ಮೋಕ್ಷ ಬೇಕೆನ್ನುವವರಿಗೆ ಆಗುತ್ತದೆ, ಆಧ್ಯಾತ್ಮಿಕ ಸಾಧನ ಮಾಡಬೇಕೆನ್ನುವವರಿಗೆ. ಎಲ್ಲರಿಗೂ ಕೊಟ್ಟರೂ ಅದು ವ್ಯರ್ಥ ಆಗುತ್ತೆ. ಆಯ್ತು, ಹಾಗೆ ಬುದ್ಧ ಹೇಳಿದ್ದೇನೆಂದರೆ, ಬುದ್ಧನೂ ಹೇಳ್ತಾರೆ, ಬುದ್ಧರೂ ಹೇಳ್ತಾರೆ. ನೀವು ಏಕವಚನ ಬಹುವಚನ ಹಿರಿಯ ಬುದ್ಧರೂ ಹೇಳಲ್ಲ. ಅಯ್ಯೋ, ಆದ್ದರಿಂದ ಹೇಳ್ತಾರಲ್ಲ ಶಂಕರಾಚಾರ್ಯರು ಹೇಳಿದ ಹಾಗೆ, ಆಚಾರ್ಯರು ಯಾಕಂದರೆ ಅವರು ಒಂದು ಯೋಗೀಶ್ವರ ಅಲ್ಲವೇ, ಒಂದು ಯೋಗಿ, ಮಹಾಯೋಗಿ. ಅದರಿಂದ ಅವರು ಒಂದು ಆದರಣೀಯರೇ. ಅದರಿಂದ ಬುದ್ಧರೂ ಹೇಳಲ್ಲ. ಹೌದು, ತೆಲುಗು ಕರೆಕ್ಟ್, ತೆಲುಗಿನಲ್ಲಿ ಹಾಗೆ ಬುದ್ಧುಡು ಹೇಳ್ತಿದ್ದು ಅಷ್ಟೇ. ಏಕವಚನ ಬಹುವಚನ ಇಲ್ಲ, ಇಲ್ಲ ಕರೆಕ್ಟ್, ಬಹುವಚನ ಎಲ್ಲಿಯೂ ಇಲ್ಲ, ಆಗುತ್ತಾರೆ. ಅದಕ್ಕೋಸ್ಕರ ಬುದ್ಧನು, ಓಕೆ ಆಯಿತು, ಬುದ್ಧನೇ ಹೇಳ. ಸೊ ಬುದ್ಧನು ತನ್ನ ಧ್ಯಾನ ಸಾಧನ ಎಲ್ಲರಿಗೆ,
ಆದರೆ ಮದುವೆ ವಿಷಯದಲ್ಲಿ, ಆಹಾರ ವಿಷಯದಲ್ಲಿ ಎಲ್ಲರಿಗೂ ಮಿಕ್ಸ್ ಮಾಡುವುದಕ್ಕೆ ನಾನು ಹೇಳಲಿಲ್ಲ ಹೇಳಿದ್ರೆ ಬುದ್ಧ ಸ್ಪಷ್ಟವಾಗಿ ಇವರು ಬುದ್ಧ ಹೆಸರಿನಲ್ಲಿ ಈ ಏನೇನೋ ಅಸ್ತವ್ಯಸ್ತ ಶುರು ಮಾಡಿಬಿಟ್ರು. ಪ್ರತಿಯೊಂದಕ್ಕೆ ತನ್ನ ತನ್ನ ನಿಯಮಗಳಿರುತ್ತವೆ. ಇವರೇನು ಹೇಳ್ತಾರೆ, ಈಗ ಓಟು ಹಾಕೋದಕ್ಕೆ ಜಾತಿ ಇಟ್ಕೊಂಡು ಮತ್ತೆ ಹೇಳ್ತಾರೆ ಇದೆಲ್ಲ ಹಿಂದೂ ಧರ್ಮವೇ ತಪ್ಪು. ನೋಡಿ, ಈ ಜಾತಿ ಬುದ್ಧಿ ಎಲ್ಲ ಹಿಂದೂ ಧರ್ಮವೇ ಹೇಳ್ಕೊಟ್ಟಿತು, ಹಿಂದೂ ಧರ್ಮವೇ ಕೆಟ್ಟದು, ಹಿಂದೂ ಮತವೇ ಕೆಟ್ಟದೆಂದು ಯಾರು ನಿಂದೆ ಮಾಡೋದು? ಏನಪ್ಪ ಓಟು ಹಾಕುವುದಕ್ಕೆ, ನಿಮ್ಮ ಜಾತಿಯವನಿಗೆ ಓಟು ಹಾಕುವುದು ಯಾವ ಧರ್ಮದಲ್ಲಿದೆಯಾ? ಮನು ಹೇಳಿದ್ದನ, ವ್ಯಾಸ ಹೇಳಿದ್ದನ, ವಾಲ್ಮೀಕಿ ಹೇಳಿದ್ದನ, ಯಾರು ಹೇಳಿದೆ? ಮರದಿ ನಮ್ಮ ಹಿಂದೂ ಧರ್ಮವನ್ನು ಬೈಯುವುದೇಕೆ? ರಾಜ ಸರ್ವಧರ್ಮ ಬಭೂಷಕಃ, ಸರ್ವವರ್ಣ ಬಭೂಷಕಃ. ರಾಜ ಪರಿಪಾಲಕನು ಎಲ್ಲ ವರ್ಣದವರಿಗೆ ಹಿತ ಮಾಡಬೇಕು. ಯಾವ ಧರ್ಮದವರಿಗೆ, ಯಾವ ಜಾತಿಯವರಿಗೆ, ಯಾವ ವರ್ಣದವರಿಗೆ ಅನ್ಯಾಯ ಮಾಡಬಾರದು. ಎಲ್ಲ ಜಾತಿ, ಇವನು ಕ್ಷತ್ರಿಯರು ತಪ್ಪು ಮಾಡಿದ್ದರೆ ಕ್ಷತ್ರಿಯರಿಗೂ ಶಿಕ್ಷೆ ಕೊಡಬೇಕು, ಇವನು ಬ್ರಾಹ್ಮಣರಿಗೂ ಶಿಕ್ಷೆ ಕೊಡಬೇಕು. ಕೆಲವು ಇವೆ, ಬ್ರಾಹ್ಮಣ ಧರ್ಮ ಬಿಟ್ಟರೆ ಅವರಿಗೆ ಶಿಕ್ಷೆ, ಅವರಿಗೆ ಮೊದಲು ಟ್ಯಾಕ್ಸ್ ಮಾಡು, ಇಲ್ಲದಿದ್ದರೆ ಅವರಿಗೆ ಶಿಕ್ಷೆ ಕೊಡು. ಎಲ್ಲರಿಗೆ ಶಿಕ್ಷೆ ಕೊಡು, ಧರ್ಮಶಾಸ್ತ್ರ ಹೇಳ್ತದೆ. ಧರ್ಮಶಾಸ್ತ್ರಕ್ಕೆ ಅನುಗುಣವಾಗಿ ಎಲ್ಲ ವರ್ಣದವರು ತಮ್ಮ ತಮ್ಮ ಧರ್ಮವನ್ನು ಸರಿಯಾಗಿ ಮಾಡಿದ್ದರೆ ಅವರಿಗೆ ಆದರ, ತನ್ನ ಧರ್ಮವನ್ನು ಬಿಟ್ಟರೆ ಲೋಕಕ್ಕೆ ಅನ್ಯಾಯ ಮಾಡಿದ್ದರೆ ಯಾವ ಜಾತಿಯವರೇ ಆಗಲಿ, ಸಮಷ್ಟಿ ಸಮಾಜಕ್ಕೆ ಅನ್ಯಾಯ ಮಾಡಿದ್ದರೆ ಯಾವ ಜಾತಿಯೇ ಇರಲಿ ಅವ್ರು ಮಾತ್ರ ಬಿಡಬಾರ್ದು, ಅದು ರಾಜನ ಧರ್ಮ. ದೇಶದ್ರೋಹ ದೊಡ್ಡ ಧರ್ಮ, ದೊಡ್ಡ ಪಾಪ. ಯಾವ ಜಾತಿಯಾಗಲಿ, ಅತ್ಯಂತ ವೇದ ಪಂಡಿತ ಬ್ರಾಹ್ಮಣನೇ ಆಗಲಿ, ದೇಶಕ್ಕೆ ದ್ರೋಹ ಮಾಡಿದ್ದರೆ ಶಿಕ್ಷೆ ಕೊಡ್ತಾರೆ, ದೇಶದ್ರೋಹ ಮಹಾಪಾಪ. ಸಮಷ್ಟಿ ಹಿತ ಎಂಬುವುದು ಈಗಿನ ಕಾಲದಲ್ಲಿ ದೇಶದ್ರೋಹವೇ ಪ್ರೆಸ್ಟೀಜ್. ದೇಶದ್ರೋಹಕ್ಕೆ ಎಷ್ಟು ನೋಡಿ, ಕಾಶ್ಮೀರ ನಮ್ಮ ಭಾರತ ದೇಶದಲ್ಲಿ ಸೇರಬಾರದು ಎಂದು ಹೇಳಿದ್ದರೆ ನಮ್ಮ ಪ್ರೈಮ್ ಮಿನಿಸ್ಟರ್ಗೆ, ನಮ್ಮ ಕರ್ನಾಟಕದ ಪ್ರೈಮ್ ಮಿನಿಸ್ಟರ್ಗೆ ತುಂಬ ಆಧಾರ. ಕರ್ನಾಟಕ ಪ್ರೈಮ್ ಮಿನಿಸ್ಟರ್ ಏನು ಹೇಳ್ತಾನೆ, ಸೇರಬಾರದೆಂದೇ ಹೇಳ್ತಾನೆ, ಎಲ್ಲ ದೂರ ಬರಬೇಕು. ಹಾಗೆ ಇವರೇ ಅಲ್ಲ, ಎಲ್ಲರೂ ಇದ್ದಾರೆ ಭಾರತ ದೇಶದಲ್ಲಿ, ತುಂಬ ಜನರಿದ್ದಾರೆ. ಇದು ಏನಪ್ಪ ಬುದ್ಧಿ ಅಂದರೆ, ದೇಶದ್ರೋಹ ಮಾಡುವುದಕ್ಕೆ ತುಂಬ ಆಧಾರ ದೇಶದಲ್ಲಿ. ಅದಕ್ಕೋಸ್ಕರನೇ ಧರ್ಮ ಹಾಳಾಯಿತೋ ದೇಶ ಹಾಳಾಯಿತು. ಏಕೆ ಧರ್ಮ ಎಂಬುದೇ ಗೊತ್ತಾಗ್ತಾ ಇಲ್ಲ ನೋಡಿ, ಸೇರಬಾರದು ನೋಡಿ ಅಂದರೆ ಶತ್ರುಗಳಿಗೆ ಅನುಕೂಲ ಆಗಬೇಕಾ? ಪಾಕಿಸ್ತಾನ ಟೆರರಿಸ್ಟ್ಗಳು ಬರಬಹುದು, ಅವರೆಲ್ಲ ನಾಶ ಮಾಡಬಹುದು, ಅದು ನಮ್ಮದು ಮಾತ್ರ ಹೇಳಬಾರದು. ಬರೀ ಪಾಕಿಸ್ತಾನ ಟೆರರಿಸ್ಟ್ ಬಂದರೆ ಅದಕ್ಕೆ ಯಾರಾದರೂ ಅಡ್ಡಿ ಮಾಡಿ ಹೇಳಿದ್ರೆ, ಅಯ್ಯೋ ಅವ್ರು ಬರ್ತಾ ಇದ್ದಾರೆ ಬರಬಾರದು, ಅವ್ರನ್ನ ಕಂಟ್ರೋಲ್ ಮಾಡಬೇಕು, ಅದು ಮಾತ್ರ ಹೇಳೋಲ್ಲ, ಸುಮ್ಮನೆ ಕೂತಿರ್ತಾರೆ ಅವ್ರು ಬಂದರೆ. ಈಗ ನಾವು ಅವ್ರು ಬರದೇ ಇದ್ದಂತೆ ಅಡ್ಡಿ ಮಾಡೋಣ, ನಮ್ಮದು ರಕ್ಷಣೆ ಮಾಡೋಣ, ನಮ್ಮೂ ಅನ್ಯಾಯವಾಯಿತು ಅನ್ಯಾಯವಾಯಿತು. ಇದೇನಪ್ಪ, ಇದು ಮಹಾಪಾಪಾತ್ಮರು ಇವರು ಮಾಡುತ್ತಿದ್ದಾರೆ. ಯಾರೇ ಆಗಲಿ, ಇಡೀ ಭಾರತ ದೇಶದಲ್ಲಿ ಯಾರ್ಯಾರೇ ಇರಲಿ, ಯಾವ ಜಾತಿಯವರಲ್ಲಿ, ಬ್ರಾಹ್ಮಣರೇ ಆಗಲಿ, ದೇಶದ್ರೋಹ ಮಾಡುವುದು ಮಹಾಪಾಪ. ಮಹಾಪಾತಕ, ಪಂಚಮಹಾಪಾತಕ ಇತ್ತಲ್ಲ, ಪೂರ್ವ ಕಾಲದಲ್ಲಿ ಪಂಚ ಇತ್ತು, ಈ ಕಾಲದಲ್ಲಿ ಹತ್ತಾಗಿಬಿಟ್ಟು, ಹೆಚ್ಚು ಮಾಡುವರು ಹೆಚ್ಚಾಗಿಬಿಟ್ಟರು, ಪಾಪ ಮಾಡುವರು ಹೆಚ್ಚಾಗಿಬಿಟ್ಟರು. ಸಮಷ್ಟಿ ಲೋಕಹಿತ ಮಾಡಬೇಕೇ ಹೊರತು ತನ್ನನ್ನು ಸ್ವತಂತ್ರ ಹೋರಾಟ ಸಮಯದಲ್ಲಿ ನೋಡಿ, ತನ್ನ ಕುಟುಂಬ ತನ್ನ ಆಸ್ತಿಯಲ್ಲೆಲ್ಲ ತ್ಯಾಗ ಮಾಡಿ ಎಷ್ಟು ಮಾಡಿದ್ದಕ್ಕೆ ಅವರನ್ನು ಎಷ್ಟು ಪೂಜ್ಯರಾಗಿ ನೋಡುತ್ತಿದ್ದರು. ಈಗ ಚರಿತ್ರದಿಂದ ಅವರ ಹೆಸರು ಹಾಕಿ ಈ ದೇಶದ್ರೋಹಿಗಳನ್ನು ಪ್ರಧಾನಮಂತ್ರಿ ಮಾಡಿಬಿಟ್ಟು ಆ ಕುಟುಂಬವೇ ಇಟ್ಕೊಂಡಿದ್ದೀವಿ, ದೇಶದ್ರೋಹಿ ಕುಟುಂಬ. ಏಕೆ, ನಿಜವಾಗಿ ತ್ಯಾಗ ಮಾಡಿದವರ ಹೆಸರೇ ಇಲ್ಲ, ಅವರು ಪೂಜ್ಯರು, ಅವರು ಧರ್ಮಾತ್ಮರು, ಪುಣ್ಯಾತ್ಮರು. ತನ್ನ ಕುಟುಂಬ, ಶಾಸ್ತ್ರ ಹೇಳಿದ ಹಾಗೆ ತನ್ನ ವೈಯಕ್ತಿಕ ತ್ಯಾಗ, ಕುಟುಂಬ ತ್ಯಾಗ ಮಾಡಿ ದೇಶ ಸಂಕ್ಷೇಮ, ಸಮಷ್ಟಿ ಒಗ್ಗಟ್ಟು, ಸಮಷ್ಟಿ ರಾಷ್ಟ್ರ ರಕ್ಷಣಕ್ಕೋಸ್ಕರ ಶಾಸ್ತ್ರ ಹೇಳಿದೆ ನೋಡಿ, ವೈಯಕ್ತಿಕ ತ್ಯಾಗ ಮಾಡು, ಕುಟುಂಬ ತ್ಯಾಗ ಮಾಡು, ರಾಷ್ಟ್ರವನ್ನು ರಕ್ಷಿಸುವ. ಅವರು ನಿಜವಾಗಿ ಧರ್ಮಾತ್ಮರು, ಅವರ ಹೆಸರು ಅವರ ಫೋಟೋ ಇಟ್ಕೊಂಡು ಕಥೆ ಹೇಳಬೇಕು, ಅವರ ಜೀವನ ಕಥಾ ಎಲ್ಲರಿಗೆ ಹೇಳಬೇಕು, ಎಲ್ಲರಿಗೆ ಆದರ್ಶವಾಗುತ್ತಿತ್ತು. ಎಲ್ಲರೂ, ಯಾರು ದೇಶದ್ರೋಹ ಮಾಡದೆ ಎಲ್ಲರೂ ರಾಷ್ಟ್ರ ಭಕ್ತರಾಗುತ್ತಿದ್ದರು. ಈಗೇನಾಗಿಬಿಟ್ಟಿತು, ದೇಶಭಕ್ತರನ್ನು ನಿಜವಾದ ಕುಟುಂಬಗಳು, ವ್ಯಕ್ತಿಗತ ಜೀವನಗಳೇ ಸರ್ವನಾಶನವಾಯಿತು ದೇಶ ರಕ್ಷಣಕ್ಕೋಸ್ಕರ ಹೋರಾಟದಲ್ಲಿ. ಅಂಥವರ ಹೆಸರು ಪಕ್ಕಕ್ಕಿಟ್ಟು ದೇಶದ್ರೋಹ ಮಾಡಿದವರೇ ಪ್ರಧಾನಮಂತ್ರಿಗಳನ್ನು ಮಾಡಿದ್ದೇವೆ, ಅದಕ್ಕೋಸ್ಕರ ಜನರಿಗೆ ಅವರೇ ಆದರ್ಶವಾಗ್ತಾ ಇದೆ. ಅವರು ಮಾಡಿದ್ದೇ ನಾವು ಮಾಡಬೇಕು. ಅವರೇನು ಮಾಡಿದ, ಪಾಕಿಸ್ತಾನಕ್ಕೆ ಅನುಕೂಲ ಮಾಡಿದ, ಇಂಡಿಯಾಕ್ಕೆ ದ್ರೋಹ ಮಾಡಿದ, ಕಾಶ್ಮೀರವನ್ನು ಪಾಕಿಸ್ತಾನಕ್ಕೆ ಅನುಕೂಲ ಹೆಚ್ಚು ಮಾಡಿದ, ಇಂಡಿಯಾಕ್ಕೆ ಅರ್ಧಕ್ಕಿಂತ ಹೆಚ್ಚು ಕಾಶ್ಮೀರವನ್ನು ಪಾಕಿಸ್ತಾನಕ್ಕೆ ಕೊಟ್ಟ. ಯಾರು ಇವ ಈ ಪ್ರಥಮ ಪ್ರಧಾನಮಂತ್ರಿ ರಾಕ್ಷಸ? ಇನ್ನು ಚೈನಾಕ್ಕೆ ಸ್ವಲ್ಪ ಕೊಟ್ಟ. ಮತ್ತೆ ಏನು ಹೇಳ್ತಾರೆ, ನಾವು ಆಕ್ಷೇಪ ಮಾಡಿದ್ದವರು ಇವರನ್ನೇ ಬೈಯುತ್ತಾನೆ, ತಾನೇ ದೊಡ್ಡ ಕೆಲಸ ಮಾಡಿದ್ದಂತೆ. ದೇಶದ್ರೋಹಿಯನ್ನೇ, ಪಾಪಾತ್ಮನನ್ನೇ ಪ್ರಧಾನಮಂತ್ರಿ ಮಾಡಿದ್ದರೆ ಅವ ಅಷ್ಟೇ ಅಲ್ಲ, ಮಾಡಿದ್ದು ಚರಿತ್ರದಲ್ಲಿ ಬರೆಯುವುದು, ಯಾರದನ್ನು ವಿಮರ್ಶೆ ಮಾಡಬಾರದು, ಅದೇ ಪ್ರಶಂಸೆ ಮಾಡಬೇಕು, ಆಹಾ ಆಹಾ ಹೇಳಬೇಕು.
ಜನರ ಬುದ್ಧಿಗಳೆಲ್ಲ ಹಾಳಾಗ್ತಾ ಇದೆ. ಎಲ್ಲರಿಗೆ ಅಧರ್ಮವೇ ಧರ್ಮ ಅನಿಸುತ್ತಾ ಇದೆ. ಧರ್ಮ ಮಾಡಿದವರಿಗೆ ಹೆಸರೇ ಇಲ್ಲ, ಅವರನ್ನು ಪಕ್ಕ ಕಟ್ಟಲು ಅಲ್ಲ. ಯಾರು ನಿಜವಾಗಿ ದೇಶ ರಕ್ಷಣಕ್ಕೆ ಕುಟುಂಬ ಜೀವನವನ್ನೇ ತ್ಯಾಗ ಮಾಡಿದ್ದಾರೋ ಅವರ ಹೆಸರು ಪಕ್ಕಕ್ಕೆ ಹಾಕಿಬಿಟ್ಟು ಈಗ ಜನರಿಗೆ ಏನು ಅನಿಸುತ್ತಾ ಇದೆ? ದ್ರೋಹ ಮಾಡುವುದೇ ಗ್ರೇಟ್ ಅನಿಸುತ್ತಾ ಇದೆ. ಜನರು ಪಾಪಿಗಳು ಹೆಚ್ಚಾಗ್ತಾ ಇದ್ದಾರೆ ಅಲ್ಲ. ಇದು ಮಹಾಪಾಪ. ಭಾರತ ದೇಶ ದುರ್ಬಲ ಬೇಕೆ ಆಗ್ತಾ ಇದೆ. ನಮಗೆ ಕಷ್ಟಪಡ್ತಾ ಇದ್ದೀವಿ. ವಿದೇಶಿಯರೆಲ್ಲ ಸುಖವಾಗಿದ್ದಾರೆ, ಅವರಿಗೆಲ್ಲ ಅಭಿವೃದ್ಧಿ ಆಗ್ತಾ ಇದೆ, ವಿಕಾಸ ಆಗ್ತಾ ಇದೆ. ಭಾರತ ದೇಶ ದುರ್ಗತಿ ಹೇಗೆ? ಭಾರತ ದೇಶದಲ್ಲಿ ಹಿಂದೂಗಳದೇ ದುರ್ಗತಿ ಏಕೆ? ನಾವೇನೋ ಎಲ್ಲ ಕಷ್ಟಪಡುವುದು, ಪುಣ್ಯ ಮಾಡುವುದು, ಮಾತ್ರ ದುಃಖ ಅನುಭವಿಸುವುದು ಏಕೆ? ನಾವು ಮಾಡಿರುವ ಪುಣ್ಯವೆಲ್ಲ ಎಲ್ಲೋ ಒಂದು ಆ ತೂತಿನಿಂದ ಸೋರುವುದೇ, ಆ ಮಡಿಕೆಯಿಂದ ಸೋರಿ ಹೋಗುತ್ತಾ ಇದೆ. ಈ ಸೈಡ್ ಏನೋ ತುಂಬುತ್ತಾ ಇದ್ದೀವಿ, ಆ ಸೈಡ್ ಏನೋ ಸೋರ್ತಾ ಇದ್ದೀವಿ. ಪುಣ್ಯ ಮಾಡ್ತಾನೆ ಇದ್ದೀವಿ, ಕಷ್ಟಪಡ್ತಾ ಇದ್ದೀವಿ, ತ್ಯಾಗ ಮಾಡ್ತಾ ಇದ್ದೀವಿ, ತುಂಬ ಸಹಿಸ್ಕೊಳ್ತಾ ಇದ್ದೀವಿ. ಎಲ್ಲಿಂದ ಸೋರ್ತಾ ಇದೆ? ಎಲ್ಲ ಪುಣ್ಯ ಮಾಡ್ತಾ ಇದ್ದೀವಿ, ಒಂದು ಕಡೆ ದೊಡ್ಡ ಪಾಪ ಮಾಡ್ತಾ ಇದ್ದೀವಿ, ಏನೋ ತೂತು ಮಾಡಿಬಿಟ್ಟಿದ್ವಿ. ಈ ಮಾಡಿರುವ ಪುಣ್ಯ ಎಲ್ಲ ಸೈಡು ಹೋಗ್ತಾ ಇದೆ. ಅದು ಮುಚ್ಚಿಬಿಡಿ, ಆ ತೂತು ಮುಚ್ಚಿಬಿಡಿ. ದೇಶದ್ರೋಹ ಎಂಬ ತೂತು ಮುಚ್ಚಿಬಿಡಿ. ಆ ಜಾತಿ ಹೆಸರಿನಲ್ಲಿ ಜಾತಿಗೆ ಅನುಗುಣವಾಗಿ ಓಟು ಹಾಕುವುದು ಬಿಡಿ. ಅವರು ಯಾವ ಜಾತಿ ಆಗಲಿ, ಎಲ್ಲರಿಗೆ ಒಳ್ಳೆಯ ಪರಿಪಾಲಕ, ಸಮಷ್ಟಿ ಸಂಕ್ಷೇಮ, ಸಮಷ್ಟಿ ಹಿತ ನೋಡುವವನಿಗೆ ಮಾಡಬೇಕು. ಅವದು ಧರ್ಮ. ಜಾತಿ ಬೇಕಾದರೆ ನಿಮ್ಗೆ ಅಷ್ಟು ಜಾತಿ ಮೇಲೆ ಪ್ರೀತಿ ಇದ್ದರೆ ಒಂದು ಹಬ್ಬ ಮಾಡ್ಕೊ. ನಿಮ್ಮ ಜಾತಿಯವ್ರದ್ದು ಒಂದು ಮೀಟಿಂಗ್ ಮಾಡ್ಕೊ, ಹಬ್ಬ ಮಾಡ್ಕೊ, ಡ್ಯಾನ್ಸ್ ಮಾಡ್ಕೊ, ಪಾರ್ಟಿ ಮಾಡ್ಕೊ, ಆರ್ಕೆಸ್ಟ್ರಾ ಮಾಡ್ಕೊ, ಅವರಿಗೆ ಊಟ ಕೊಡು. ಬೇಕಾದರೆ ನಿಮ್ಮದು ಏನಾದರೂ ವ್ಯಕ್ತಿಗತವಾಗಿ ಕಾಣಿಕೆ ಕೊಡು, ಅದೆಲ್ಲ ಜಾತಿ ಹಬ್ಬ ಮಾಡ್ಕೊ. ಆದರೆ ಅವರು ಎಮ್ ಎಲ್ ಎ ಎಂ ಪಿ ಆಗೋದಾದರೆ ನಿಮ್ಮ ಜಾತಿ ನೋಡ್ಬೋದು. ಅವರು ಸಮಷ್ಟಿ ಹಿತ ಮಾಡ್ತಾ ಇದ್ದಾನ ಅಲ್ಲವಾ, ಅದೇ ನೋಡ್ಬೇಕು. ಇದು ಧರ್ಮ. ಈ ಧರ್ಮ ಎಷ್ಟರ ಮಟ್ಟಿಗೆ ಇರುತ್ತದೋ, ಜನರು ಹೇಳ್ತಾರೆ ಧರ್ಮೋ ರಕ್ಷತೆ ರಕ್ಷಿತ. ಈಗ ಏನಾಯ್ತಂದರೆ ಇನ್ನೊಂದು ಪಾಪ, ದೊಡ್ಡ ಪಾಪ. ಧರ್ಮ ಅಂದರೆ ಈ ರಿಲಿಜನ್ ಇದೆ ನೋಡಿ. ಈಸಾಯಿ ಈಸಾಯಿ ಹೇಳ್ತಾರೆ, ನೀವೇನು ಹೇಳ್ತಾರೆ ಕನ್ನಡದಲ್ಲಿ? ಕ್ರಿಸ್ತು, ಕ್ರಿಸ್ತು ಧರ್ಮ ಅಲ್ಲ. ಕ್ರಿಸ್ತು ಮತ, ಇಸ್ಲಾಂ ಮತ, ಹಿಂದೂ ಮತ, ಇವುಗಳಿಗೆ ಧರ್ಮ ಶಬ್ದ ಬಳಸಿಬಿಟ್ಟ. ಯಾರು ಮೊದಲು ಮೊದಲು ಮಾಡಿದ್ದಾರೋ ಮಹಾಪಾಪಾತ್ಮ. ಕ್ರಿಸ್ತು ಧರ್ಮ ಎಂದು ಹೇಳಿಬಿಟ್ಟರು, ಇಸ್ಲಾಂ ಧರ್ಮ ಎಂದು ಹೇಳಿಬಿಟ್ಟರು, ಹಿಂದುವೇ ಧರ್ಮ, ನಮ್ಮದು ಧರ್ಮ ಇದೆ, ಮತ ಇದೆ, ಅದು ಧರ್ಮವಲ್ಲ. ಅಂದರೆ ಏನು? ಇದೊಂದು ಉಪಾಸನಾ ಪದ್ಧತಿ. ತಮ್ಮ ತಮ್ಮ ಇಷ್ಟ ದೇವತಾ ವಿಶ್ವಾಸ, ಅವರೇನು ತಮ್ಮ ತಮ್ಮ ಒಂದು ಉಪಾಸನಾ ಪದ್ಧತಿ, ತಮ್ಮ ತಮ್ಮ ದೇವತೋಪಾಸನೆ, ತಮ್ಮ ತಮ್ಮ ದೇವತಾರಾಧನೆ. ದೇವತಾರಾಧನಕ್ಕೆ ಧರ್ಮ ಎಂದು ಹೆಸರು ಬಳಸಿಬಿಟ್ಟರು. ಇದು ಒಂದು ದೊಡ್ಡ ಪಾಪ. ಇಂಗ್ಲೀಷು ಭಾಷೆ ವಿರೋಧಿ ಎಂದು ಹೇಳಿದ್ದೀನಲ್ಲ ನಿನ್ನೆ, ಈಗ ಇದು ಪಾಪ. ಇದರಿಂದ ಜನರು ತುಂಬ ಗೊಂದಲ ಆಗಿಬಿಟ್ಟಿತ್ತು. ಯಾರಿಗೂ ಏನೂ ಗೊತ್ತಾಗ್ತಾ ಇಲ್ಲ. ಧರ್ಮ ಹೇಳುವರೇ ಇಲ್ಲ. ಧರ್ಮ ಹೇಳಿದ್ರೆ ಓ ಧರ್ಮ ಬೇಡ, ಧರ್ಮ ಬೇಡ ಏನದು, ಕೌಮಿವಾದ ಆಗುತ್ತದೆ. ಧರ್ಮ ಕೌಮಿವಾದನ ಹೇಳ್ತಾ ಕನ್ನಡದಲ್ಲಿ, ಕೋಮವಾದ ಕೋಮವಾದ ಆಗುತ್ತದೆ. ಧರ್ಮ ಬೇಡ, ಧರ್ಮ ಮಾತಾಡಿದರೆ ಸಾಕು ಕೆಟ್ಟದ್ದು ಹೇಳಿ. ಅಂದರೆ ಅಧರ್ಮ ಹೇಳಿದರೆ ಪುಣ್ಯಾತ್ಮರಾಗ್ತಾರೆ, ಹೀಗಾಗೆ ಆಗ್ತಾಯಿದೆ. ಧರ್ಮ ಹೇಳಬಾರದು. ನಮ್ಮ ಧರ್ಮ ಶಬ್ದವನ್ನು ಕಿತ್ತುಕೊಂಡು ಹಾಳು ಮಾಡಿದ್ದು ಈ ಪಾಪಾತ್ಮ. ಯಾರು ಮಾಡಿದ್ದಾರೋ ನೋಡಿ. ಇದು ವಿದೇಶಿಯರು ಬ್ರಿಟಿಷ್ ಕಾಲದಲ್ಲಿ ಶುರು ಮಾಡಿಬಿಟ್ಟರು. ರಿಲಿಜನ್ ಅಂದರೆ ಇಸ್ಲಾಂ ಅಂದರೆ ರಿಲಿಜನ್, ಕ್ರಿಸ್ತು ಅಂದರೆ ರಿಲಿಜನ್, ಹಾಗೆ ರಿಲಿಜನನ್ನು ಧರ್ಮ ಎಂದು ಅನುವಾದ ಮಾಡಿದ್ದಾರೆ. ಮಾಡಿದ್ದಾರಲ್ಲ ಈಗಲೂ ಧರ್ಮ ಎಂದು. ಇದು ಮಹಾಪಾಪ. ಈಗಲೂ ಈ ಪಾಪ ಬಿಟ್ಟರೆ ನಾವು ಪುಣ್ಯ ಬರುತ್ತದೆ, ಭಾರತ ದೇಶ ಬದುಕಿ ಹೋಗ್ತದೆ, ಹಿಂದೂಗಳು ಬದುಕುತ್ತಾರೆ. ಧರ್ಮ ಎಂಬುದು ಆಚರಣಾತ್ಮಕ ಧರ್ಮ, ಸತ್ಯ, ಹಿಂಸಾ, ಪರೋಪಕಾರ, ಇದು ಧರ್ಮ. ಇದು ಎಲ್ಲರಿಗೂ ಇರುತ್ತದೆ. ಸತ್ಯ, ಅಹಿಂಸಾ, ನೀತಿ, ಇದು ಧರ್ಮ. ಕಾನೂನಿಗೆ ಅನುಗುಣವಾಗಿ ನಡ್ಕೊಳ್ಳುವುದು, ಅನ್ಯಾಯ ಮಾಡದೇ ಇರುವುದು, ಇದು ಧರ್ಮ. ಬಟ್ ಏನು ಮಾಡಿಬಿಟ್ರು, ಕ್ರಿಸ್ತವನ್ನು ಧರ್ಮ, ಇಸ್ಲಾಮನ್ನು ಧರ್ಮ, ಇದೇನಪ್ಪ ಧರ್ಮ ಆಯಿತು. ಇನ್ನೊಂದು, ಆ ಕ್ರಿಸ್ತು ಮತ ಪ್ರಚಾರಕ ಇರುತ್ತಾನೆ ನೋಡಿ, ಮಿಷನರಿ ಪ್ರಚಾರಕ ಬಂದು ಜನರನ್ನೆಲ್ಲ ಏನು ಧರ್ಮಾಂತರಗೊಳಿಸುವುದು. ಆ ಧರ್ಮಾಂತರ ಹೆಸರೇ ಪಾಪದ ಹೆಸರು. ಧರ್ಮಾಂತರ ಅಲ್ಲ, ಮತವನ್ನು ಬದಲಾಯಿಸುವುದು ಅಷ್ಟೇ. ಆ ಮತಾಂತರಗೊಳಿಸ್ತಾನಲ್ಲ, ಆ ಮತಾಂತರಗೊಳಿಸುವವನಿಗೆ ಒಬ್ಬನೇನು ಹೇಳಿಬಿಟ್ಟ, ಗುರು ಎಂದು ಹೇಳಿಬಿಟ್ಟ. ಕ್ರಿಸ್ತು ಮಿಷನರಿಗೆ ಗುರು ಎಂದು ಹೆಸರು ಹೇಳಿಬಿಟ್ಟ. ಸಂಸ್ಕೃತ ಪುಸ್ತಕ ಇದೆ. ಆಧುನಿಕರು ಅದರಲ್ಲಿ ಆ ಕ್ರಿಸ್ತು ಮಿಷನರಿಗೆ ಧರ್ಮಗುರು ಎಂದು ಬರೆಯುತ್ತಾರೆ. ಅಯ್ಯೋ ರಾಮ, ನಮ್ಮ ಸಂಸ್ಕೃತ ಭಾಷೆನೇ ನಾಶ ಮಾಡ್ತಾ ಇದ್ದಾರೆ. ಇವರು ಮಾತ್ರ ಮಹಾಪಾಪಾತ್ಮ. ಯಾರು ನಮ್ಮ ಸಂಸ್ಕೃತ ಶಬ್ದವನ್ನು
ಭಗವಂತ ಎಂದ ಶಬ್ದಕ್ಕೆ ರಾಕ್ಷಸ ಎಂದು ಅರ್ಥ ಮಾಡಿದ್ದರೆ ಅವರು ಪುಣ್ಯ ಮಾಡ್ತಾನೆ ಪಾಪ ಮಾಡಿದ್ದಂತ ನಾನು ಹೇಳ್ಬೋದು. ಭಗವಂತ ಎಂದು ಹೆಸರಿಗೆ ರಾಕ್ಷಸ ಎಂದು ಅರ್ಥ ಮಾಡಿದ್ದರೆ ಅದು ಪುಣ್ಯಾತ್ಮನ ಪಾಪಾತ್ಮನ? ಮರಷ್ಟೇ. ಒಂದು ಕ್ರೀಸ್ತು ಮಿಷನರಿಗೆ ಧರ್ಮಗುರು ಎಂದು ಹೇಳುವವನು ಏನು ಹೇಳಬೇಕು? ಅದು ಮಹಾಪಾಪ. ನನ್ನೊಂದು ಪುಸ್ತಕ ಓದ್ತಾ ಇದ್ದೆ, ಧರ್ಮಗುರು ಎಂದು ಬರೆಯುತ್ತಾನೆ. ಅಯ್ಯೋ ನಮ್ಮ ಈ ಧರ್ಮಗುರು ಎಲ್ಲಿಯಪ್ಪ? ಅವನು ಪಾಪಾತ್ಮ, ಹಿಂದೂ ಧರ್ಮ ನಾಶ ಮಾಡುವಕ್ಕೆ ಬಂದ, ಅವನು ಧರ್ಮಗುರು ಎಂದು ಹೇಳುವರೆ? ಇದೇನು ಬುದ್ಧಿ? ಅಂದರೆ ಇಂಗ್ಲೀಷು ಭಾಷೆಗೆ ಅನುಗುಣವಾಗಿ ನಮ್ಮ ಭಾಷೆಯನ್ನು ನಾಶ ಮಾಡ್ತಾ ಇದ್ದಾರೆ. ಧರ್ಮ ಶಬ್ದ ಆಚರಣಾತ್ಮಕ, ವಾಕು ಏನು ಹೇಳ್ತಾರೆ, ಕಾಯ ಮನಸ್ಸು ಏನು ಹೇಳ್ತಾರೆ, ಮನೋವಾಕ್ಕಾಯಗಳು, ಮನೋವಾಕ್ಕಾಯನ ಏನು ಹೇಳ್ತಾರೆ, ಮನಸ್ಸು ಮನೋವಾಚ ಕರ್ಮಣ, ಆ ಮನಸ್ಸು ವಾಕು ಕರ್ಮ ಇವುಗಳಿಂದ ಆಚರಿಸುವಂಥ ಸದಾಚಾರವು ಧರ್ಮ, ದುರಾಚಾರವು ಅಧರ್ಮ, ಇದು ಎಲ್ಲರಿಗೂ ಇರುತ್ತದೆ. ಈ ಇದನ್ನು ಧರ್ಮ ಹೇಳಬೇಕು ಅಷ್ಟೇ ಹೊರತು ಈ ಕ್ರೀಸ್ತನ್ನು ಧರ್ಮ ಹೇಳುವುದು, ಇಸ್ಲಾಮನ್ನು ಧರ್ಮ ಹೇಳುವುದು, ಧರ್ಮ ಎಂದು ಅನುವಾದ ಮಾಡಿ ಮಹಾಪಾಪ ಮಾಡಿದ್ದಾರೆ. ಈಗಾದರೂ ಹಿಂದೂಗಳು ನಮ್ಮ ಧರ್ಮ ಶಬ್ದವನ್ನು ಬದುಕಿಸಿಕೊಳ್ಳಬೇಕು. ಧರ್ಮ ಶಬ್ದ ಬದುಕಿದ್ದರೆ ಹಿಂದೂ ಧರ್ಮ ಬದುಕುತ್ತದೆ. ನಾವು ಧರ್ಮ ಶಬ್ದವನ್ನೇ ಬಲಿ ಕೊಟ್ಟಿದ್ದೇವೆ. ನಮ್ಮ ಗೋವನ್ನು ರಕ್ಷಿಸಿಕೊಳ್ಳಕ್ಕಾಗದೆ ಅವ್ರಿಗೇನು ಹೇಳ್ತಾರೆ, ಸಾಯಿಸುವನಿಗೇನು ಹೇಳ್ತಾರೆ, ಕಟುಕ. ಕಟುಕನಿಗೆ ಹೇಗೆ ಕೊಟ್ಟಿದ್ದೀವೋ, ನಮ್ಮ ಹಸುಗಳನ್ನು ಕಟುಕಕ್ಕೆ ಕೊಟ್ಟಿದ್ದ ಹಾಗೆ ನಮ್ಮ ಧರ್ಮ ಎಂಬ ಶಬ್ದವನ್ನು ಈ ಅಸುರರಿಗೆ ಕೊಟ್ಟಿದ್ದೇವೆ. ಅಸುರರನ್ನು ಅನುವಾದ ಮಾಡುವುದಕ್ಕೆ ಇಸ್ಲಾಂ ಧರ್ಮ, ಕ್ರೈಸ್ತ ಧರ್ಮ ಎಂಬ ಶಬ್ದ ಬಳಸುವುದೇ ಪಾಪ. ನಾನು ಹೇಳಿದ್ದು ಜನರಿಗೆ ಅರ್ಥವಾಗ್ತಾ ಇದೆ, ಸಿಟ್ಟು ಬರ್ತಾ ಇದೆಯೋ ಗೊತ್ತಿಲ್ಲ, ನನಗೆ ಗೊತ್ತಿದ್ದು ಹೇಳ್ತೀನಿ. ಸಿಟ್ಟು ಮಾಡಿದರೆ ಮಾಡಿಕೊಳ್ಳಲ್ಲ, ಏನು ಮಾಡಬೇಕು? ಮತ್ತೆ ಯಾವಾಗಲೂ ಒಂದು ದಿವಸ ಆದರೂ ಅರ್ಥ ಮಾಡಿಕೊಳ್ತಾರೆ ಎಂದು ನಾನು ಮತ್ತೆ 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 ಹತ್ತು ಸಲ ಹೇಳ್ತಾ ಇದ್ದೆ. ಧರ್ಮ ಶಬ್ದ ಈಗಾದರೂ ಬದುಕಿಸಬೇಕು. ಹಿಂದೂ ಜನರೆಲ್ಲ ಮೀಟಿಂಗ್ ಮಾಡಿ ಇನ್ನು ಮೇಲೆ ಧರ್ಮ ಶಬ್ದ ಇಸ್ಲಾಂ ಧರ್ಮ ಇಸ್ಲಾಂ ಮತ ಕ್ರೈಸ್ತ ಮತಕ್ಕೆ ಬಳಸಬಾರದು, ಅದಕ್ಕೆ ಮತ ಹೇಳು, ಅಥವಾ ಅವರು ಬಳಸಿಕೊಂಡಿರುವ ಶಬ್ದವನ್ನೇ ಹೇಳು. ಕ್ರೀಸ್ತುಕಿ ರಿಲಿಜನ್ ಎಂದು ಹೇಳು, ಇಸ್ಲಾಂಕಿ ಮಜಬ್ ಎಂದು ಹೇಳು. ಅವರು ಮಜಬ್ ಎಂದೇ ಹೇಳುತ್ತಾರೆ. ಮಜಬ್ ಅಥವಾ ದೀನ್ ಎರಡು ಮಾತುಗಳಿವೆ ಅವರಲ್ಲಿ. ದೀನ್ ಒಂದಿದೆ, ಮಜಬ್ ಇದೆ. ನಾವು ಇಸ್ಲಾಂಕಿ ನೀವು ಇನ್ನೊಂದಾದರೂ ನೀವು ಹೆಸರು ಬದಲಾಯಿಸಿದರೆ ಅವರು ಒಪ್ಕೊಳ್ತಾರ? ಅವರ ಹೆಸರೇ ಅವರದು ಅಷ್ಟೇ, ಅವರ ಹೆಸರು ಅವರದು. ಅವರ ಮತಕ್ಕೆ ಏನೆಂದು ಹೆಸರು ಇಟ್ಕೊಳ್ತಾರೋ ಅವರು ಮಜಬ್ ಎಂದು ಹೇಳ್ತಾರೆ, ದೀನ್ ಹೇಳುತ್ತಾರೆ. ಮಜಬ್ ಹೇಳುವುದು ಕಷ್ಟವಾದರೆ ದೀನ್ ಹೇಳುವ ಅಲ್ಲ, ಅವರ ದೀನ್, ಇವರಿಗೆ ರಿಲಿಜನ್, ಇವರಿಗೆ ಫೇತ್ ಎಂದು ಹೇಳ್ತಾರೆ ಇಂಗ್ಲೀಷ್ನಲ್ಲಿ. ಇವರಿಗೆ ಫೇತ್, ಕ್ರಿಸ್ತ ಜನರಿಗೆ ಫೇತ್ ಎಂದು ಹೇಳು. ಕ್ರಿಸ್ತ ಜನರು ಆಚರಿಸುವುದು ಏನು ಅದು ಫೇತ್ ಎಂದು ಹೇಳಬೇಕು. ಅವರದ್ದೇನು? ದೀನ್ ಎಂದು ಹೇಳಬೇಕು. ಅವರದ್ದು ದೀನ್, ಇವರದ್ದು ಫೇತ್, ನಮ್ಮದು ಧರ್ಮ. ಧರ್ಮ ಫೇತ್ ದೀನ್ ಅಷ್ಟೇ ಹೊರತು ಎಲ್ಲ ಸೇರಿಸಿಬಿಟ್ಟು ಧರ್ಮ ಅಂದರೆ ಪಾಪ ಹಾಗೆ ಮಾಡಿದ್ದಾರೆ. ಧರ್ಮ ಎಲ್ಲಿದೆ? ಇನ್ನೊಬ್ಬರನ್ನು ಸಾಯಿಸುವುದು, ಮಂದಿರಗಳನ್ನು ಒಡೆದು ಹಾಕುವುದು ಧರ್ಮ ಆಗುತ್ತದೆ. ಹಾಗಾದರೆ ರಾವಣ ಸೀತೆಯನ್ನು ಕಿಡ್ನ್ಯಾಪ್ ಮಾಡುವುದು ಧರ್ಮವೇ ಅಲ್ಲವೇ? ಶೂರ್ಪಣಕ್ಕೆ ಬಂದು ಮಾಡುವುದು ಧರ್ಮವೇ ಅಲ್ಲವೇ? ಇದೇನು? ಇದು ಶೂರ್ಪಣಕ್ಕೆ ಧರ್ಮ, ಇದು ರಾವಣ ಧರ್ಮ, ಇದು ರಾಮಚಂದ್ರರ ಧರ್ಮ. ಈಗ ಎಲ್ಲರಿಗೂ ಧರ್ಮ ಹೇಳಿಬಿಟ್ರೆ ಏನರ್ಥ? ರಾವಣಕ್ಕೆ ಸೀತೆಯನ್ನು ಅಪಹರಣ ಮಾಡಿದ್ದು ಧರ್ಮ ಆಗುತ್ತದೆ, ಅದು ಏನು? ಎಲ್ಲಕ್ಕೆ ಧರ್ಮ ಮಾತಾಡಿದ್ದರೆ ಏನರ್ಥ? ಅವರು ನಡತೆ ಹೇಳಬಹುದು ಅಷ್ಟೇ, ಧರ್ಮ ಹೇಳೋದು ಹಾಗೆ. ಆದ್ದರಿಂದ ಧರ್ಮ ಎಂದು ಹೇಳಬೇಡಿ. ಈಗಲೂ ನಮ್ಮ ಧರ್ಮ ಶಬ್ದವನ್ನು ರಕ್ಷಿಸಿಕೊಳ್ಳಿ. ಹಿಂದೂ ಧರ್ಮ ರಕ್ಷಿಸಬೇಕಾದರೆ ಧರ್ಮ ಶಬ್ದವನ್ನು ರಕ್ಷಿಸಿಕೊಳ್ಳಬೇಕು. ಎಷ್ಟೋ ಜನರು ಈಗ ವಿಜೃಂಭಿಸಿ ನಾವು ಹಾಳು ಮಾಡ್ತಾ ಇದ್ದೀವಿ. ಆದ್ದರಿಂದ ಧರ್ಮ, ಸದಾಚಾರ, ಶಾಸ್ತ್ರೋಕ್ತ ಆಚಾರ, ಶ್ರದ್ಧಾಭಕ್ತಿಯಿಂದ ಆಚರಿಸುವುದು ಧರ್ಮ. ಅದರಿಂದ ಹೈಂದವವು ಧರ್ಮ, ಇಸ್ಲಾಂ ಏನಾಗುತ್ತದೆ ದೀನ್, ಕ್ರೀಸ್ತ ಏನಾಗುತ್ತದೆ ಫೇತ್ ಅಥವಾ ರಿಲಿಜನ್, ಅಥವಾ ಇವರದು ಮಜಬ್ ಆರ್ ದೀನ್, ಎಲ್ಲವೂ ಒಂದೇ ಎಂದು ಹೇಳಬೇಡಿ. ಅವರದು ಪಂಗಡವಾದ ದೀನ್ ಅಂದರೆ ಒಂದು ಪಂಗಡ, ಫೇತ್ ಅಂದರೆ ಅಥವಾ ರಿಲಿಜನ್ ಅಂದರೆ ಒಂದು ಪಂಗಡ, ಧರ್ಮ ಅಲ್ಲ ಅದು, ಪಂಗಡ. ಒಂದು ಪಂಗಡ ಜನರು ಮಾಡುವಂಥ, ತಮ್ಮಲ್ಲಿ ತಾವು ಮಾಡುವಂಥ ಒಂದು ಆಚರಣೆ, ತಾವು ಸೇರಿಕೊಂಡು ಮಾಡುವಂಥ ಒಂದು ಆಚರಣೆ ಅಷ್ಟೇ.
ತಮ್ಮ ಕಾನೂನು ತಮ್ಮ ನಿಯಮ, ತಮ್ಮ ಕಾನೂನು ತಮ್ಮ ನಿಯಮ ಆಚರಿಸುವುದು ಅದು ರಿಲಿಜನ್ ಆಗುತ್ತದೆ. ನಮ್ಮದು ಹಾಗಲ್ಲ, ಇದು ಧರ್ಮ, ಸದಾಚಾರ. ಯಾವಾಗ ಧರ್ಮ ಶಬ್ದವನ್ನು ರಿಲಿಜನ್ ಎಂದು ಮಾಡಿಬಿಟ್ಟಿದ್ದೀವೋ ಗೊಂದಲ ಗೊಂದಲ ಆಗಿಬಿಟ್ಟಿತ್ತು. ಕನ್ಫ್ಯೂಷನ್ ಕನ್ಫ್ಯೂಷನ್, ಅಪ್ಪಾ ಎಷ್ಟು ಭಯಂಕರ ಕನ್ಫ್ಯೂಷನ್ ಅಂದರೆ ಕೊನೆಗೂ ಹಿಂದೂಗಳೇ ನಾಶವಾಗ್ತಾ ಇದ್ದಾರೆ. ಆದರೆ ಹಿಂದೂಗಳು ಯೋಚನೆ ಮಾಡಲ್ಲ, ಯೋಚನೆ ಮಾಡ್ತಾ ಇಲ್ಲ. ಆಯ್ತು ನೋಡಿ. ಸೊ ಅದರಿಂದ ಈ ಮೀಟಿಂಗ್ನಲ್ಲಿ ಏನು ಕಲಿಯಬೇಕು? ಧರ್ಮಕ್ಕೋಸ್ಕರ ಒಗ್ಗಟ್ಟು, ಸಮಷ್ಟಿ ಧರ್ಮ ಸಮಷ್ಟಿ ಕ್ಷೇಮ. ವರ್ಣವು ಏತಕ್ಕಿದೆ? ತಮ್ಮ ಒಂದು ಧರ್ಮ ಆಚರಿಸುವುದಕ್ಕೆ. ಸಾಮಾನ್ಯ ಧರ್ಮ ಇದೆ, ವಿಶೇಷ ಧರ್ಮ ಏತಕ್ಕಿದೆ? ನಿಮ್ಮ ನಿಮ್ಮ ವರ್ಣದ ಧರ್ಮ. ಅಂದರೆ ಅರ್ಥವೇನು? ನಿಮ್ಮ ನಿಮ್ಮ ಅಂಗ, ಅಂಗ ಅಂದರೆ ಅಂಶ, ಕೈ ಕಾಲು ಹೇಗೆ ಅಂಗ ಇರುತ್ತದೋ ಅಂಗದ ಧರ್ಮ. ಈ ಕೈ ಕೈ ಕೆಲಸ ಮಾಡುತ್ತದೆ, ಕಣ್ಣು ಕಣ್ಣಿನ ಕೆಲಸ ಮಾಡುತ್ತದೆ, ಕಿವಿ ಕಿವಿ ಕೆಲಸ ಮಾಡುತ್ತದೆ, ಬಾಯಿ ಬಾಯಿ ಕೆಲಸ ಮಾಡುತ್ತದೆ. ಎಲ್ಲ ಶರೀರ ಸೇರಿಕೊಂಡು ಏನು ಮಾಡ್ತದೆ? ಎಲ್ಲರನ್ನು ರಕ್ಷಣೆ ಮಾಡ್ತದೆ. ಒಂದು ಸಮಷ್ಟಿ ಧರ್ಮ ಇದೆ, ಅದೇನು? ಎಲ್ಲ ಜಾತಿಯವರು ಎಲ್ಲ ವರ್ಣದವರು ಸೇರಿಕೊಂಡು ಮಾಡತಕ್ಕದ್ದು ನಮ್ಮನ್ನು ಸಮಷ್ಟಿಯಾಗಿ ರಕ್ಷಿಸಿಕೊಂಡುವ ಧರ್ಮ ಇದೆ. ಈ ಧರ್ಮ ಎಲ್ಲಕ್ಕಿಂತ ಶ್ರೇಷ್ಠ ಧರ್ಮ. ನಾವು ಬದುಕಿದ್ದರೆ ನಮ್ಮ ನಮ್ಮ ಧರ್ಮಗಳಿರುತ್ತವೆ, ನಮ್ಮ ನಮ್ಮ ಜಾತಿಗಳಿರುತ್ತವೆ. ಮೊದಲು ಸಮಷ್ಟಿ. ಅದರಿಂದ ಸಮಷ್ಟಿ ಧರ್ಮ ಬಿಡಬಾರದು, ಸಮಷ್ಟಿ ಧರ್ಮ ಬಿಡಬಾರದು, ಅದು ಮುಖ್ಯ. ಈಗ ನಮ್ಮ ಗಾಂಧೀಜಿ ಮಾಡಿರುವ ದ್ರೋಹ ಏನೆಂದರೆ, ಪಾಪ ಗಾಂಧೀಜಿ ಮಿಕ್ಕದೆಲ್ಲ, ಗಾಂಧೀಜಿ ಒಂದು ವಿಚಿತ್ರ ಮನುಷ್ಯ. ಜನರಿಗೆ ಗಾಂಧೀಜಿ ಅಂದರೆ ಏನು, ಅವರು ಏನು ಹೇಳಿದ್ದಾರೆ ಎನ್ನುವುದು ಯಾರು ಇಷ್ಟುವರೆಗೂ ವಿವೇಕ ಮಾಡಲೇ ಇಲ್ಲ. ಗಾಂಧೀಜಿ ಸಿದ್ಧಾಂತವೇ ಪೂರ್ತಿಯಾಗಿ ವಿಚಾರ ಮಾಡಬೇಕು. ಯಾರು ಮಾಡಬೇಕಂದೆ ಕಣ್ಣು ಮುಚ್ಚಿಕೊಂಡು ಅವರು ಹೇಳಿದ್ದೊಪ್ಪಬೇಕು ಎನ್ನುವುದೊಂದು ಒಂದು ಒಂದು ಮೂರ್ಖ ಬುದ್ಧಿ, ದುಷ್ಟಬುದ್ಧಿ, ಪಾಪ ಬುದ್ಧಿ ಎಲ್ಲರಿಗೂ ಹೇಳಿಕೊಟ್ಟ. ಗಾಂಧೀಜಿ ಸಿದ್ಧಾಂತ ನೋಡಿದ್ದರೆ ಒಂದು ವಿಚಿತ್ರವಾದ ವಿಕೃತ ಬುದ್ಧಿ, ಅವರು ಒಂದು ವಿಚಿತ್ರ ವಿಕೃತಿ, ಪರ್ವರ್ಟ್ ವಿಕೃತಿ. ಹೆಚ್ಚೆಚ್ಚು ಓದುತ್ತಾ ಇದ್ದರೆ ಗೊತ್ತಾಗ್ತಾ ಇದೆಯಪ್ಪ, ಇದು ಆಶ್ಚರ್ಯ, ಆಶ್ಚರ್ಯಕರ ಬುದ್ಧಿ, ಒಂದು ವಿಚಿತ್ರ ವಿಕೃತಿ. ಆದ್ದರಿಂದ ಆ ವಿಕೃತಿ ಬಿಟ್ಟು ಅವರೇನು ಮಾಡಿದ್ದಾರೆಂದರೆ, ಹಿಂದೂಗಳು ಒಗ್ಗಟ್ಟು ಆಗಲೇಬಾರದು, ಹಿಂದೂಗಳು ನಾಶವಾಗಿದ್ದರೂ ಪರವಾಗಿಲ್ಲ, ಶತ್ರುಗಳ ಜೊತೆಗೆ ಒಗ್ಗಟ್ಟು ಆಗಬೇಕು. ಅದೇ ಹೇಳಬೇಕು. ನಾನೊಂದು ಅಂದರೆ, ಈ ಗಾಂಧೀಜಿ ಹೇಳಿದ ಬುದ್ಧಿ ನಮ್ಮನ್ನು ಹೇಗೆ ತಪ್ಪು ಮಾಡುತ್ತಾ ಇದೆ? ಅನೇಕ ಅಂಶಗಳಲ್ಲಿ, ಒಂದು ಕಡೆ ಅಲ್ಲ, ಅನೇಕ ಅಂಶಗಳಲ್ಲಿರುವುದರಿಂದ ನಾನು ಹೇಳಬೇಕಾಗ್ತಾ ಇದೆ. ಈಗ ಸ್ವಲ್ಪ ಬಿಡಿಸಿ ಹೇಳ್ತೀನಿ ನೋಡಿ. ಉದಾಹರಣೆಗೆ ಹೇಳ್ತೀನಿ, ನಾನೊಂದು ಏನು ಹೇಳಿದ್ದೀನಿ ಅಂದರೆ, ನಮ್ಮ ಹಿಂದೂಗಳಿಗೆ ಅನೇಕ ಭಾಷೆಗಳಿವೆ. ನಮಗೆ ಒಂದು ಭಾಷೆ ಇಲ್ಲದಿರುವುದರಿಂದ ಪರಸ್ಪರ ಸಂಬಂಧಗಳು, ಏನಾದರೂ ಪುಸ್ತಕ ಬರೆದರೆ ಪ್ರವಚನ, ನಾನು ಕನ್ನಡದಲ್ಲಿ ಹೇಳ್ತಾ ಇದ್ದೆ, ಬೇರೆ ಜನರಿಗೆ ಅರ್ಥವಾಗಲ್ಲ, ಏನು ಮಾಡಬೇಕು? ನಮಗೆ ಈಗ ಹಿಂದೂಗಳು ಭಾರತ ದೇಶವೇ ಅಲ್ಲ, ಪ್ರಪಂಚದಲ್ಲಿ ಎಲ್ಲ ಕಡೆ ಹೋಗ್ಬಿಟ್ಟವು. ಅಮೆರಿಕಾದಲ್ಲಿದ್ದಾರೆ, ಯುರೋಪ್ನಲ್ಲಿದ್ದಾರೆ, ಜರ್ಮನ್ನಲ್ಲಿ, ಫ್ರಾನ್ಸ್ನಲ್ಲಿ, ಇಟಲಿನಲ್ಲಿ, ಸರ್ವ ದೇಶದಲ್ಲಿ ಭಾರತೀಯರಿದ್ದಾರೆ, ಹಿಂದೂಗಳಿದ್ದಾರೆ. ಆಸ್ಟ್ರೇಲಿಯಾದಲ್ಲಿದ್ದಾರೆ, ಚೈನಾದಲ್ಲಿದ್ದಾರೆ, ಜಪಾನ್ನಲ್ಲಿದ್ದಾರೆ, ಎಲ್ಲ ಕಡೆ ಇದ್ದಾರೆ ಹಿಂದೂಗಳು. ಅಮೆರಿಕಾದಲ್ಲಿ ಹೆಚ್ಚಿದ್ದಾರೆ, ಬೇರೆ ಕಡೆ ಸ್ವಲ್ಪ ಕಡೆ, ಇಂಗ್ಲೆಂಡ್ನಲ್ಲಿ ಬೇಕಾದಷ್ಟಿದ್ದಾರೆ. ಈಗ ಹಿಂದೂಗಳು ಸಕಲ ಪ್ರಪಂಚಗತ ಹಿಂದೂಗಳಾಗಿಬಿಟ್ಟ. ಭಾರತ ದೇಶದ ಮೂಲ ದೇಶ, ಮಿಕ್ಕ ಕಡೆಯೂ ಇದ್ದಾರೆ. ಮರಿ ಇವರಿಗೆ ಪರಸ್ಪರ ಸಂಬಂಧ ಅಂದರೆ ಯಾವ ಭಾಷೆಯಲ್ಲಿ ಮಾತಾಡಬೇಕು? ಇಲ್ಲಿಲ್ಲೇ ನಮಗೆ ಹತ್ತಾರು ಭಾಷೆಗಳಿವೆ. ಇಲ್ಲೇ ನಾನು ಕನ್ನಡದಲ್ಲಿ ಏನಾದರೂ ಪುಸ್ತಕ ಬರೆದರೆ ಉತ್ತರ ಭಾರತೀಯರಿಗೆ ಅರ್ಥವಾಗಲ್ಲ, ಹಿಂದಿಯವರು ಬರೆದರೆ ನಮ್ಗೆ ಅರ್ಥವಾಗಲ್ಲ. ಮರಿ ಹಿಂದೂಗಳಿಗೆ ಪರಸ್ಪರ ಸಂಬಂಧಕ್ಕೆ ಯಾವ ಭಾಷೆ? ಎಲ್ಲಿದೆ ಸಂಸ್ಕೃತ? ನಿಜ, ಸಂಸ್ಕೃತ ಆಗಬೇಕು. ನಾನು ಅದೇ ಹೇಳಿದ್ದೀನಿ, ಸಂಸ್ಕೃತವೇ ನಮಗೆ ರಾಷ್ಟ್ರಭಾಷೆ ಅಂದರೆ ಕೆಲವರು ವಿರೋಧ ಮಾಡ್ತಾ ಇದ್ದಾರೆ. ಅದರಿಂದ ನಾನು ಹೇಳಿದ್ದೀನಿ, ರಾಷ್ಟ್ರಭಾಷೆ ಎಂದಲ್ಲ, ಸಮಷ್ಟಿ ಹಿಂದೂಗಳ ಸಂಪರ್ಕ ಭಾಷೆ. ಹಿಂದೂಗಳು ಪರಸ್ಪರವಾಗಿ ಸೇರಿಕೊಂಡು ತಮ್ಮನ್ನು ತಾವು ಮಾತಾಡಿಸಿಕೊಳ್ಳುವುದಕ್ಕೆ, ತಮಗೆ ಪರಸ್ಪರ ವ್ಯವಹಾರ ಮಾಡಿಕೊಳ್ಳುವುದಕ್ಕೆ ಸಂಪರ್ಕ ಭಾಷೆ. ಪ್ರಪಂಚದಲ್ಲಿ ಸರ್ವ ಹಿಂದೂಗಳ ಪರಸ್ಪರ ಸಂಪರ್ಕ ಭಾಷೆ, ಲಿಂಕ್ ಲ್ಯಾಂಗ್ವೇಜ್ ಅಂದರೆ ಸಮಸ್ತ ಹಿಂದೂಗಳ ಲಿಂಕ್ ಲ್ಯಾಂಗ್ವೇಜ್. ನಮ್ಮ ನಮ್ಮ ಮಾತೃಭಾಷೆ ಇರುತ್ತವೆ, ನೀವು ಬರ್ಕೋ ಓದ್ಕೋ ಎಲ್ಲ ಮಾತೃಭಾಷೆಗಳಲ್ಲಿ, ಆದರೆ ಸಮಸ್ತ ಹಿಂದೂಗಳಿಗೆ ಒಂದು ಸಂಸ್ಕೃತ ಭಾಷೆ. ಒಂದು ಸಂಸ್ಕೃತ ಭಾಷೆಯಲ್ಲಿಟ್ಟರೆ ಪ್ರಪಂಚದಲ್ಲಿ ಯಾರೇ ಇರಲಿ, ಯಾವ ಇರಲಿ, ಅವರಿಗೆ ಸಂಸ್ಕೃತದಲ್ಲಿ ಹೇಳಿದರೆ, ಅವರು ಸ್ವಲ್ಪ ಸಂಸ್ಕೃತ ಕಲಿತುಕೊಂಡರೆ ಎಲ್ಲರಿಗೂ ಸುಲಭವಾಗುತ್ತದೆ. ಅಂದರೆ ಇನ್ನೊಂದು, ಸಂಸ್ಕೃತವು ನಮ್ಮ ಮಾತೃಭಾಷೆಗಿಂತ ಪೂರ್ತಿ ಬಿಡಿಯೇನಲ್ಲ. ಏಕೆ? ಮಾತೃಭಾಷೆಯಲ್ಲೇ 50-60% ಸಂಸ್ಕೃತ ಶಬ್ದಗಳೇ ಇವೆ.
ಆ ಇನ್ನೂ ಸ್ವಲ್ಪ ಆ 40% ಕಲ್ತ್ಕೊಂಡ್ರೆ ಸಂಸ್ಕೃತ ಬಂದೇ ಬಿಡ್ತದೆ. 40 ಬೇಕಾಗಿಲ್ಲ, 30 ಕಲ್ತ್ಕೊಂಡ್ರೆ ಸಾಕು. ಪೂರ್ತಿ ಸಂಸ್ಕೃತವೂ ಕಲಿಯಬೇಕಾಗಿಲ್ಲ, ಸಾಮಾನ್ಯ ವ್ಯವಹಾರಕ್ಕೆ ಸ್ವಲ್ಪ ಕಲ್ತ್ಕೊಂಡ್ರೆ ಸಾಕು. ಸ್ವಲ್ಪ 20% ಕಲ್ತ್ಕೊಂಡ್ರೆ ಸಾಕು. ಮಿಕ್ಕ ಪದಗಳು ನಮ್ಮ ಭಾಷೆಯಲ್ಲೇ ಇವೆ. ಆದ್ದರಿಂದ ಸ್ವಲ್ಪ ಹೇಳಿಬಿಟ್ರೆ ಎಲ್ಲರಿಗೂ ಸಂಸ್ಕೃತ ಹೇಳಿದ್ದು ಅರ್ಥವಾಗ್ತದೆ. ಸ್ವಲ್ಪ ಸ್ವಲ್ಪ ಹೇಳಲು ಬಹುದು, ಇಷ್ಟು ಮಾಡಬಹುದೇ? ಅಂದರೆ ಪ್ರಪಂಚದಲ್ಲಿರುವ ಹಿಂದೂಗಳಿಗೆ ಪರಸ್ಪರ ಒಗ್ಗಟ್ಟು ಆಗುವುದಕ್ಕೆ ಎಷ್ಟು ಸುಲಭವಾಗುತ್ತದೆ. ಅದರಿಂದ ಇದು ಮಾಡೋಣ. ಅದರಿಂದ ನಾವು ನಮ್ಮ ಭಾಷೆಯನ್ನು ಕಡೆಗಣಿಸಿದೆ ಎಂದು ಯಾರು ಯೋಚನೆ ಮಾಡಬಾರದು. ನಮ್ಮ ಭಾಷೆಯಲ್ಲೇ ಇವೆ, ನಿಮ್ಮ ಭಾಷೆಯಲ್ಲಿರುವ ಮಾತುಗಳನ್ನೇ ಅಲ್ಲಿ ಬಳಸ್ತಾ ಇದ್ದೀವಿ ಅಷ್ಟೇ. ಅವೇ ಮಾತುಗಳನ್ನೇ ಅಲ್ಲಿ ಬಳಸಿದರೆ ಎಲ್ಲರಿಗೂ ಅರ್ಥವಾಗ್ತದೆ. ಶಬ್ದ ಎಂದು ಹೇಳಿದ್ದೀವಲ್ಲ, ಅದು ಸಂಸ್ಕೃತವೇ. ವಚನ ಸಂಸ್ಕೃತವೇ. ದೇಹ, ವಾಕು, ವಚನ, ಮನಸ್ಸು ಇದೆಲ್ಲ ಸಂಸ್ಕೃತವೇ ಅಲ್ಲ, ಇನ್ನೇನು ಹೇಳಿದ್ದೆ ಅರ್ಥ. ರಾಷ್ಟ್ರ ಇದು ಸಂಸ್ಕೃತವೇ, ಇದೆಲ್ಲ ಸಂಸ್ಕೃತವೇ. ನಮ್ಮ ಗೊತ್ತಿಲ್ಲದೆ ಅದೇ ಹೇಳ್ತಾ ಇದ್ದೆ. ಈ ಪದಗಳನ್ನೆಲ್ಲ ಒಂದು ಕಡೆ ಸೇರಿಸಿ ನೋಡಿದ್ರೆ ಅಯ್ಯೋ ಇಷ್ಟೆಲ್ಲ ಗೊತ್ತು, ಮೊದಲೇ ಗೊತ್ತು. ಸ್ವಲ್ಪ ಇನ್ನು 4 ಪದಗಳು ಸೇರಿಸಿಬಿಟ್ರೆ ವಾಕ್ಯ ಆಗಿಬಿಡ್ತದೆ, ಅರ್ಥವಾಗ್ತದೆ. ಅದರಿಂದ ಪ್ರಪಂಚಗತ ಎಲ್ಲ ಹಿಂದೂಗಳಿಗೆ ತಮ್ಮದಿ ಒಂದು ಆ ಸಂಸ್ಕೃತದಲ್ಲಿ ಬರೆದಿದ್ದರೆ ಪ್ರಪಂಚದಲ್ಲಿ ಇಡೀ ಹಿಂದೂಗಳು ಯಾರೇ ಆಗಲಿ ಎಲ್ಲರೂ ಓದ್ಕೊಳ್ಳಬಹುದು, ಎಲ್ಲರೂ ಮಾತಾಡಬಹುದು, ಸುಲಭವಾಗುತ್ತದೆ. ಈಗ ಏನಾಗ್ತಾ ಇದೆ, ಒಬ್ಬ ಹಿಂದೂ ಇನ್ನೊಬ್ಬರು ಹಿಂದೂ ಮಾತಾಡಬೇಕಂದ್ರೆ ಇಂಗ್ಲೀಷ್ನಲ್ಲಿ ಮಾತಾಡಬೇಕು, ಹಾಗೆ ಆಗ್ತದೆ. ಅಮೆರಿಕಾದಲ್ಲಿರುವ ನಮ್ಮ ಹಿಂದೂಗಳು ಏನು ಮಾತಾಡಬೇಕಂದ್ರೆ ಇಂಗ್ಲೀಷ್ನಲ್ಲಿ ಮಾತಾಡಬೇಕು. ಇದೇನು ಅಂದರೆ ಮತ್ತೆ ಅದೇ ಗತಿ. ಇಂಗ್ಲೀಷ್ನಲ್ಲಿ ನಮ್ಮ ಧರ್ಮ ಶಬ್ದಕ್ಕೆ ಅನುವಾದವಿಲ್ಲ, ನಮ್ಮ ಭಗವಂತ ಶಬ್ದ ಇಲ್ಲ, ಯಾವುದೂ ಇಲ್ಲ. ನಮ್ಮ ಸಾಂಸ್ಕೃತಿಕ ಮಾತುಗಳು, ನಮ್ಮ ಶ್ರದ್ಧಾಭಕ್ತಿ, ನಮ್ಮ ಕರ್ಮ, ಪುಣ್ಯ, ಭಗವಂತ, ಸ್ವರ್ಗ, ಪುಣ್ಯ, ವೈಕುಂಠ, ಇದಕ್ಕೆ ಯಾವುದೂ ಇಲ್ಲ. ಏನು ಹೇಳಬೇಕು ಇದರಲ್ಲಿ? ನಮ್ಮ ಆಚಾರಗಳು, ಪದ್ಧತಿಗೆ ಯಾವುದಕ್ಕಿಲ್ಲ. ಪರಲೋಕ, ಪುನರ್ಜನ್ಮ, ಇದೆಲ್ಲ ಪುನರ್ಜನ್ಮಕ್ಕೆ ಮಾತೇ ಇಲ್ಲ. ಏನು ಮಾಡಬೇಕು ಅಂದರೆ ನಮ್ಮ ಭಾಷೆಯನ್ನು ನಾವು ಕಲ್ತ್ಕೊಂಡು ಇದೆಲ್ಲ ಮಾಡುವುದೇನು ಕೆಲಸ ಎಂದು ನಾನು ಫೇಸ್ಬುಕ್ನಲ್ಲಿ ಒಂದು ಬರೆದಿದ್ದೆ. ಬರೆದಿದ್ದರೆ ಒಬ್ಬರೇನು ಹೇಳ್ತಾನೆ, ಇದೇನು ನಮ್ಮ ಹಿಂದೂಗಳಿಗೆ ಏಕೆ ಹೇಳುವುದೇಕೆ, ಇದೆಲ್ಲ ಸಂಕುಚಿತ ಬುದ್ಧಿ ಅಲ್ಲವಾ? ಪ್ರಪಂಚದಲ್ಲಿ ಎಲ್ಲರೂ ಕಲಿಯಲಿ ಸಂಸ್ಕೃತ, ಎಲ್ಲರ ಭಾಷಾ ಎಲ್ಲರಿಗೆ ಕೊಟ್ಟು ಬಿಡೋಣ. ಈ ಮೂರ್ಖತನ ಮಾಡೇ ಗಾಂಧೀಜಿ ಬುದ್ಧಿ ಇಷ್ಟುವರೆಗೂ ನಾಶವಾಗಿಬಿಟ್ಟಿದೆ. ಏನಪ್ಪ ನಮ್ಮದು ಅಡುಗೆ ಮಾಡೋಣ ಹಸಿವಾಗ್ತಾ ಇದೆ ಅಂದರೆ ಅಯ್ಯೋ ನಮಗೆ ಎಷ್ಟು ಜನರಿದ್ದಾರೆ, ನಾವು ಇಷ್ಟು ಜನರಿದ್ದರೆ ಅಡುಗೆ ಮಾಡೋಣ ಅಂದರೆ ಏ ನೀವು ತಪ್ಪು ಮಾಡ್ತಾ ಇದ್ದೆ. ಅವರೇನು ಹೇಳ್ತಾನೆ, ನಿಮಗೋಸ್ಕರ ಏಕೆ ಅಷ್ಟು ಜನರಿದ್ದಾರೆ ಊರಿನಲ್ಲಿ, ಅವರೆಲ್ಲರಿಗೆ ಮಾಡಬೇಕು, ಅವ್ರಿಗೆ ಮಾಡಿದರೆ ನಮಗೇನು? ನಮ್ಮ ಹಸಿವಾಗ್ತಾ ಇರುವವರು ನಾವು ಮೊದಲು ತಿನ್ನಬೇಕಾ? ಅವ್ರಿಗೆ ಯೋಚನೆ ಮಾಡಿಬಿಟ್ರೆ ನಮ್ಮ ಗಡಿಗೆ ಬೇಡ. ಇದೇನಪ್ಪ ಇದೇನು ಬುದ್ಧಿ? ಇದು ಗಾಂಧೀಜಿ ಕೊಟ್ಟ ಬುದ್ಧಿ. ಹಿಂದೂಗಳು ನರಳಿ ಹೋಗ್ತಾ ಇದ್ದಾರೆ ಬ್ರಿಟಿಷ್ದಿಂದ. ನಾವು ಹಿಂದೂಗಳು ಒಟ್ಟಾಗೋಣದಲ್ಲ, ಹಿಂದೂಗಳಲ್ಲ, ಮೊದಲು ಮುಸ್ಲಿಮರ ಜೊತೆಗೆ ಒಟ್ಟಾಗಬೇಕು. ಅಂದರೆ ನಮ್ಮ ವಿರೋಧಿಗಳ ಜೊತೆಗೆ ಮೊದಲು ಒಟ್ಟಾಗಬೇಕು, ನಾವು ಒಟ್ಟಾಗಬಾರ್ದಂತೆ. ನಾವು ಒಟ್ಟು ಮಾಡಲೇಬಾರ್ದು, ಮಾತಾಡಿದ್ರೆ ನಾವು ಅಡ್ಡಿ ಮಾಡ್ತಾರೆ. ಅಂದರೆ ನಾವು ನಮಗೇನು ಮನೆ ಇಲ್ಲ, ಮನೆ ಕಟ್ಕೊಳ್ಳೋಣ ಅಂತ ಹೇಳ್ತಾರೆ. ಅವರು ಹೇಳಿದ ಮನೆ ಕಟ್ಕೊಳ್ಳೋಣ, ಯಾರು ನಾವು ಇದ್ದಾರೆ ನಮ್ಮ ಮನೆ ಅಂದರೆ ನಿಮ್ಮ ಮನೆ ಏಕೆ ಕಟ್ಕೊಳ್ಳೋದು? ಅವ್ರಿಗೆಲ್ಲ ಎಲ್ಲರಿಗೂ ಕಟ್ಟಬೇಕು. ಎಲ್ಲರಿಗೂ ಮನೆ ಅಂದರೆ ನಿಮ್ಮ ಮನೆ ಯಾವಾಗುತ್ತದೆ? ನೀವು ಎಲ್ಲರದ್ದು ಸಂಸ್ಕೃತ ಅಂದರೆ ಏನಾಗ್ತಾ ಇದೆ? ಜರ್ಮನವರು ಸಂಸ್ಕೃತ ಕಿತ್ಕೊಂಡರು, ಈಗ ಎಲ್ಲರೂ ಎಲ್ಲರೂ ಅವರವರಿಗೋಸ್ಕರ ಅವರ ಭಾಷೆಯಿಂದ ಮಾಡಿಕೊಂಡು ಬಿಟ್ಟರು. ನಮ್ಮ ಹಿಂದೂಗಳಿಗೆ ಇಂಗ್ಲೀಷ್ ಕೊಟ್ಟು ಬಿಟ್ಟರು, ನಮಗೆ ಇಂಗ್ಲೀಷ್ ಕೊಟ್ಟು ಸಂಸ್ಕೃತವನ್ನು ಅವರು ಕಿತ್ಕೊಳ್ತಾ ಇದ್ದಾರೆ. ಇದು ಚೆನ್ನಾಗಿದೆಯಾ? ಪ್ರಪಂಚವೆಲ್ಲರಿಗೂ ಮಾಡೋಣ. ನನಗೆ ಅನಿಸುತ್ತೆ ಇವನೊಬ್ಬ ನೋಡಿದರೆ ದೊಡ್ಡ ದಾಡಿ ಇದೆ, ಅವರು ಯಾರೋ ಹೇಳಿದ್ರು, ಅವ್ರ ಹೆಸರು ಏನೋ ಒಂದು ಸ್ವಾಮಿ ಎಂದು ಹೆಸರು ಇಟ್ಕೊಂಡು ದೊಡ್ಡ ದಾಡಿ ಇದೆ. ಅವ್ರ ಫೋಟೋ ಸಮೇತ ನೋಡಿದ್ದರೆ ಅನಿಸುತ್ತೆ ಇವನು ಇನ್ನೊಬ್ಬ ಗಾಂಧಿ ಬಂದುಬಿಟ್ಟ. ಇನ್ನೊಬ್ಬ ಗಾಂಧಿ ನನ್ನ ಫೇಸ್ಬುಕ್ಗೆ ರಿಪ್ಲೈ, ಅವರು ಪ್ರತ್ಯುತ್ತರ ಕೊಟ್ಟರು. ನೋಡಿದ್ದರೆ ಇದೇನಪ್ಪ ಈ ಗಾಂಧಿ ಬುದ್ಧಿ, ಈ ಗಾಂಧಿ ಬುದ್ಧಿ, ಗಾಂಧಿ ಹೋಗಿದ್ದಾನೆ ಹೊರತು ಗಾಂಧಿ ಬುದ್ಧಿ ಹೋಗಲಿಲ್ಲ ಇವರಿಗೆ. ನಮ್ಮದು ಒಗ್ಗಟ್ಟು ಮಾಡೋಣ ಅಂದರೆ ಹಿಂದೂಗಳಿಗೆ ಪರಸ್ಪರ ಭಾಷೆ ಇಲ್ಲಪ್ಪ, ಹಿಂದೂಗಳು ಮಾತಾಡೋಣ, ಹಿಂದೂಗಳೇಕೆ ವಿದೇಶಿಯರಂದರೆ ನಾನು ಹೇಳಿದ್ದೀನಿ ವಿದೇಶಿನಿ ಯಾರು, ಮುಸ್ಲಿಮರು ನಿಮ್ಮ ಸಂಸ್ಕೃತ ಒಪ್ಕೊಳ್ತಾರಾ? ನಾನು ಪ್ರಶ್ನೆ ಕೇಳಿದ್ದೀನಿ, ಮುಸ್ಲಿಮರಿಗೆ ನಮ್ಮ ಸಂಸ್ಕೃತ ಭಾಷೆ ಕೊಟ್ಟರೆ ಅವ್ರು ಒಪ್ಕೊಳ್ತಾರಾ ಅಂತ ಮಾತಾಡಿದೆ. ನಮಗೆ ಒಟ್ಟಾಗೋ ಭಾಷೆ ಇಲ್ಲಪ್ಪ ನಾವು ಮಾತಾಡುವುದಕ್ಕೆ ಅಂದರೆ ನಮ್ಮದು ಬಿಟ್ಟು ಮೊದಲು ಅವ್ರಿಗೆ ಕೊಡೋಣ ಅಂದರೆ ಏನು? ನಮಗೆ ಬಟ್ಟೆ ಇಲ್ಲ, ಇವರು ನಗ್ನ ಆಗಿದ್ದಾನೆ ಅಂದ್ರೆ ನಿಮ್ಗೊಬ್ಬನಿಗೆ ಬಟ್ಟೆ ಮೊದಲು ಅವ್ರಿಗೆ ಕೊಡು ಅಂದರೆ ಅವ್ರಿಗೆ ಬಿಟ್ಟರೆ ನಾವೇನು ಇರಬೇಕು? ಹೀಗಿರಬೇಕಾ? ಈ ಮೂರ್ಖ ಬುದ್ಧಿ ಗಾಂಧೀಜಿ ಹೇಳ್ಕೊಟ್ಟೆ. ನಮಗೆ ಊಟ ಇಲ್ಲ ಅಂದರೆ ಅಡುಗೆ ಮಾಡೋಣ ಅಂದರೆ ಅಲ್ಲ, ನಿಮ್ಮದೇ ಕಡೆಗೆ ಮಾಡೋದು ಮೊದಲು ಅವ್ರಿಗೆ ಕೊಡು. ಅವ್ರಿಗೆ ಕೊಡೋದ್ರೆ ನಾವೇ ಬದುಕಲ್ಲ, ನಾವೇ ಬದುಕದಿದ್ದರೆ ಏನಿದ್ದಾರೆ ಮಾಡೋದೇನು? ನಾವು ಬದುಕಿದ್ದರೆ ಏನಾದರೂ ಮಾಡೋದಾ? ಅವ್ರು ಹೇಳ್ತಾನೆ ನಮಗೆ ಏಕೆ ಎಲ್ಲರದಾಗಬೇಕು ಸಂಸ್ಕೃತ. ಸಂಸ್ಕೃತ ಎಲ್ಲರಿಗೆ ಅಂದರೆ ಯಾರಿಗಿಷ್ಟ ಇದೆ? ಮುಸ್ಲಿಮರು ಒಪ್ಕೊಳ್ತಾರೆ,
ಕ್ರಿಸ್ತ ಜನರು ನಮ್ಮ ಭಾಷೆ ಎಂದು ಒಪ್ಕೊಳ್ತಾರೆ, ಅವ್ರು ನಾಶ ಮಾಡಿಬಿಟ್ರು. ಬ್ರಿಟಿಷ್ ಜನರು ಇರುವಾಗಲೇ ಸಂಸ್ಕೃತವು ಮೃತ ಭಾಷಾ ಎಂದು ಹೇಳಿಬಿಟ್ಟು ಯಾರೂ ಕಲಿಯದಂತೆ ನಾಶ ಮಾಡಿಬಿಟ್ರು ಸಂಸ್ಕೃತ. ಮುಸ್ಲಿಮರ ಕಾಲದಲ್ಲಿ ನನಗೆ ಸಂಸ್ಕೃತ ಭಾಷೆ ಹೇಳ್ಕೊಟ್ರೆ ಎಲ್ಲರಿಗೂ ಪರ್ಷಿಯನ್ ಗೊತ್ತಾ? ಪರ್ಷಿಯನ್ ಅರಬ್ಬಿಕ್ ಭಾಷೆಯಲ್ಲಿ ನಮ್ಮ ಪಂಡಿತರು ಪಂಡಿತರು, ಅವರಿಗಿಂತ ದೊಡ್ಡ ಪಂಡಿತರು ನಮ್ಮ ಬ್ರಾಹ್ಮಣರು. ಪರ್ಷಿಯನ್ ಭಾಷೆಯಲ್ಲಿ ಕವಿತ್ವ ಬರೆದಿದ್ದರು ಅಷ್ಟು ದೊಡ್ಡ ಪಂಡಿತರು. ಅರಬ್ಬಿ ಭಾಷೆಯನ್ನು ಅಷ್ಟು ದೊಡ್ಡ ಪಂಡಿತರಾಗಿದ್ದಾರೆ. ಸಂಸ್ಕೃತ ಯಾರಿಗೂ ಗೊತ್ತಿಲ್ಲ. ಈಗಲೂ ನೋಡಿ ಉತ್ತರ ಭಾರತದಲ್ಲಿ ಎಲ್ಲರೂ ಉರ್ದು ಮಾತಾಡ್ತಾರೆ, ಹಿಂದಿ ಯಾರಿಗೂ ಗೊತ್ತಿಲ್ಲ. ಅಂದರೆ ಅವರ ಭಾಷೆ ನಮ್ಮ ಮೇಲೆ ತುಂಬಿದ್ದಾರೆ ಹೊರತು ನಮ್ಮ ಸಂಸ್ಕೃತ ಅವರು ಕಲ್ತ್ಕೊಂಡಾರ? ಹಾಂ, ಎಲ್ಲರದ್ದು ಹೇಳೋಣ. ಎಲ್ಲರದ್ದು ಹೇಳು ಅಂದರೆ ಹಿಂದೂಗಳದ ಅಲ್ಲ ಎಂದು ಆಗಿಬಿಡ್ತಾರೆ. ಎಲ್ಲರದ್ದು ಎಂದು ಹೇಳಿಬಿಟ್ಟು ಮೊದಲು ಹಿಂದೂಗಳದ ಅಲ್ಲ, ಇದಾ ಉದ್ಧಾರ. ಇದೇ ಗಾಂಧಿ ಬುದ್ಧಿ. ನಮ್ಮದು ಗಟ್ಟು ನಾನು ಹೇಳಿದ್ದೀನಿ, ನಾನು ಉತ್ತರ ಕೊಟ್ಟಿದ್ದೀನಿ. ಮೊದಲು ನಮ್ಮಲ್ಲಿ ಒಗ್ಗಟ್ಟಿಲ್ಲ, ನಮಗೆ ನಮಗೆ ಪರಸ್ಪರ ಸಂಪರ್ಕಕ್ಕೆ ಸಂಸ್ಕೃತ ಬೇಕು ಅಂದರೆ ನಮ್ಮನ್ನು ಪಕ್ಕಕ್ಕಿಟ್ಟು ಇನ್ನೊಬ್ಬರು ಎಂದು ಮಾತಾಡೋದು ಏನರ್ಥ? ನಾವೆಲ್ಲರೂ ಕಲಿತುಕೊಂಡ ನಂತರ ಸಂಸ್ಕೃತ, ಪ್ರಪಂಚದಲ್ಲಿರುವ ಹಿಂದೂಗಳೆಲ್ಲ ಸಂಸ್ಕೃತವನ್ನೇ ಮಾತಾಡ್ತಾ ಇದ್ದರೆ ಮಾತಾಡುವುದು ವ್ಯವಹಾರ ಎಲ್ಲ ಬರೆಯುವುದು ಓದುವುದು ಸಂಸ್ಕೃತವಾಗಿಬಿಟ್ಟರೆ ಆವಾಗ ಮಿಕ್ಕ ಜನರು ಅಯ್ಯೋ ಇಷ್ಟು ಜನರು ಮಾತಾಡ್ತಾ ಇದ್ದಾರಲ್ಲ ಒಳ್ಳೆಯದು ನಾವು ಕಲಿಯೋಣ ಅಂದರೆ ಕಲ್ತುಕೊಳ್ಳಲ್ಲ. ಮೊದಲು ನಾವು ಗಟ್ಟಿಯಾದರೆ ಮಿಕ್ಕ ಜನರು ನಮ್ಮನ್ನು ಆಧರಿಸ್ತಾರೆ, ನಾವೇ ಕಡೆಗಣಿಸಿದ್ದರೆ ಅವರು ಆಧರಿಸ್ತಾರ? ಯಾವ ಹಿಂದೂಗಳಿಗೆ ಸಂಸ್ಕೃತ ಬರಲ್ಲ ಮಿಕ್ಕ ಜನರು ಕಲ್ತುಕೊಳ್ತಾರ? ನಮಗೆ ಬರಲ್ಲ, ಬೇರೆ ಯಾರು ಕಲಿತಾರೆ? ಇದು ಏನು ಬುದ್ಧಿಯಪ್ಪ ನಮ್ಮದು? ನಮಗೆ ರೋಗ ಬಂದಿದೆ ಔಷಧ ತಗೊಳ್ಳೋಣ ಅಂದರೆ ಅಲ್ಲ ಅವರಿಗೆ ಮೊದಲು, ಇಲ್ಲೊಬ್ಬರಿಗೆ ಬೇಡವಾ ನಿಮಗೆ ಏಕೆ ತಗೊಳ್ಳುವುದಂದ್ರೆ ರೋಗಿ ನಾನು. ನೀವು ಡಾಕ್ಟರ್ ಹೋಗಿ, ಒಂದು ಪೇಷಂಟು ಡಾಕ್ಟರ್ ಹತ್ತಿರ ಹೋದ, ಏನಂದರೆ ನನಗೆ ಜ್ವರ ಬಂದಿದೆ ನನಗೆ ಔಷಧಿ ಕೊಡುವ ಅಂದರೆ ಆ ನಿಮಗೆ ನೀವೊಬ್ಬನಿಗೆ ಏಕೆ ಕೊಡಬೇಕು, ಇಷ್ಟು ಜನರು ಎಷ್ಟೋ ಜನರಿದ್ದಾರೆ ಪ್ರಪಂಚದಲ್ಲಿ ಎಲ್ಲ ರೋಗಿಗಳು ಅಂತ. ನಾನು ಪೇಷಂಟಾಗಿ ಬಂದೆ ನನಗೆ ಔಷಧ ಕೊಡ್ತೀಯಾ, ಇನ್ನೊಬ್ಬರು ಕೊಟ್ಟರೆ ನನಗೆ ಮಾತಾಡೋದು ಹೇಗೆ? ಯಾವ ಪೇಷಂಟ್ ಹೋಗ್ತಾನೆ ಅವ್ರಿಗೆ ಕೊಡ್ತಾನೆ, ಇವರನ್ನು ಬಿಟ್ಟು ಮಿಕ್ಕ ಜನರಿಗೆ ಕೊಡ್ತಾನೆ? ಏನು ಉಲ್ಟಾ ಬುದ್ಧಿ! ಈ ಬುದ್ಧಿಯೇ ಮೂರ್ಖ ಬುದ್ಧಿ. ಇದನ್ನು ಧರ್ಮ ಎಂದು ಹೇಳಿಕೊಟ್ಟ ಗಾಂಧೀಜಿ. ಹೇಳಿಕೊಡುವುದೇ ಅಲ್ಲ, 30 ವರ್ಷ ಜನರಿಂದ ಆಚರಿಸುವಂತೆ ಮಾಡಿಬಿಟ್ಟ. ನಿಮ್ಮನ್ನು ದ್ರೋಹ ಮಾಡ್ಕೋ, ನಿಮ್ಮ ಶತ್ರುಗಳಿಗೆ ಅನುಕೂಲ ಮಾಡು. ನಿಮಗೆ ದ್ರೋಹ ಮಾಡ್ಕೋ, ಶತ್ರುಗಳಿಗೆ ಅನುಕೂಲ ಮಾಡು, ನಿಮಗೆ ದ್ರೋಹ ಮಾಡ್ಕೋ. ಇದೇ ಬುದ್ಧಿ, ಇದೊಂದು ವಿಕೃತ ಬುದ್ಧಿ ಅಂತ ನಾನು ಮೊದಲೇ ಹೇಳಿದ್ದೆ. ಆ ವಿಕೃತ ಬುದ್ಧಿ ಬಿಟ್ಟರೆ ಅವರು ಹೇಳಿದ್ದು ಕೆಲವು ಒಳ್ಳೆಯ ಮಾತುಗಳಿವೆ. ಅವರು ಹೇಳಿದ್ದು ನಮ್ಮ ಹಿಂದೂ ಧರ್ಮ ಅಂದರೆ ಒಂದು ಆದರ ಇತ್ತು, ರಾಮನಾಮ ಹೇಳುವುದು, ಭಗವದ್ಗೀತಾ ಓದುವುದು, ಪ್ರತಿ ದಿವಸ ರಾಮಚರಿತ ಮಾನಸ್ ಮಾಡುತ್ತಿದ್ದ, ಆ ಕೆಲವು ವಿಷಯಗಳು ಚೆನ್ನಾಗಿವೆ. ನಮ್ಮ ಧರ್ಮ, ನಮ್ಮ ಆಚಾರ, ನಮ್ಮ ಗೋಮಾತಾ ರಕ್ಷಣೆ, ನಮ್ಮ ವಿಗ್ರಹಗಳು, ಮಂದಿರ ರಕ್ಷಣೆ, ಇದೆಲ್ಲ ಚೆನ್ನಾಗೇ ಇತ್ತು, ಕೆಲವು ವಿಷಯಗಳು ಚೆನ್ನಾಗೇ ಹೇಳಿದ್ದ. ಆದರೆ ಈ ಬುದ್ಧಿಯಲ್ಲಿ ಮಾತ್ರ ನಾವು ಒಗ್ಗಟ್ಟು ಬೇಡ, ನಮ್ಮನ್ನು ಬಿಟ್ಟು ನಾವು ನಾಶ ಮಾಡಿಕೊಂಡರು ಶತ್ರುಗಳಿಗೆ ಮಾತ್ರ ಮೊದಲು ಮಾಡಬೇಕು. ಅಂದರೆ ಇವರ ಉದ್ದೇಶ ಕೆಟ್ಟದಿಲ್ಲ, ಪಾಪ ಅವ್ರ ಬುದ್ಧಿಯಲ್ಲಿ ಏನದು ಪ್ರಾಮಾಣಿಕ ಹೃದಯದಿಂದ ಸಿನ್ಸಿಯರ್ಲಿ ಹೇಳಿದ್ದಾರೆ, ಕಪಟ ಏನಿಲ್ಲ. ಗಾಂಧೀಜಿಯನ್ನು ಎಷ್ಟೋ ಜನರು ಬೈಯುತ್ತಾರೆ, ಅವರು ಕಪಟಿ, ಮೋಸಗಾರ, ಅವರು ಮುಸಲ್ಮಾನ, ಬ್ರಿಟಿಷರಿಗೆ ಅನುಕೂಲವಾಗಿ ಮಾತಾಡಿದ, ಮುಸ್ಲಿಮ್ಗೆ ಅನುಕೂಲ, ಬ್ರಿಟಿಷರು ಅವರಿಗೆ ಹಣ ಕೊಟ್ಟರು, ಮುಸ್ಲಿಮರು ಹಣ ಕೊಟ್ಟರು ಮಾತಾಡ. ಅವರು ಯಾವ ಹಣ ತಿನ್ನುವ ಮನುಷ್ಯನಲ್ಲ, ಆ ವಿಷಯದಲ್ಲಿ ತುಂಬ ಸತ್ಯವಂತ. ಯಾರು ಹಣ ತಿನ್ನುವವನಲ್ಲ, ಯಾರು ಹಣ ಕೊಟ್ಟರು ಅವ್ರ ಮಾತು ಕೇಳುವವನಲ್ಲ, ಅವರು ತನ್ನ ಹೃದಯ ನಂಬಿಕೊಂಡಿದ್ದೇ ಮಾಡ್ತಾರೆ. ಆ ವಿಷಯದಲ್ಲಿ ಗಾಂಧೀಜಿಗೆ ಇವರು ಮುಟ್ಟುವ ಹಾಗಿಲ್ಲ. ಇವರು ಯಾರು ವಿಮರ್ಶೆ ಮಾಡ್ತಾರೆ ಗಾಂಧೀಜಿಯನ್ನು ಅನಾವಶ್ಯಕವಾಗಿ, ಅನಾವಶ್ಯಕ ವಿಮರ್ಶೆ ಮಾಡುವರೆಲ್ಲ ಮೂರ್ಖರು, ದುಷ್ಟ. ಗಾಂಧೀಜಿಯ ಡಿಗ್ನಿಟಿ, ಅವರ ಗ್ರೇಟ್ನೆಸ್ ಇವರಿಗೆ ಅರ್ಥವಾಗಲಿಲ್ಲ. ಅವ್ರ ಹಣಗಿಣಕ್ಕೆ ಏನು ಮಾರು ಹೋಗುವ ವ್ಯಕ್ತಿ ಅಲ್ಲ. ಆ ವಿಷಯಕ್ಕೆ ತಾನು ಎಷ್ಟು ತ್ಯಾಗ ಮಾಡಿದ್ದರೂ ಹಿಂಜರಿಯಲ್ಲ. ತ್ಯಾಗಕ್ಕೋಸ್ಕರ ತನ್ನ ಧರ್ಮ, ತನ್ನ ಹಿಂದೂ ಧರ್ಮ, ದೇಶ ಗಟ್ಟಿಯಾಗಿರಬೇಕು, ಅದಕ್ಕೋಸ್ಕರ ತುಂಬ ತ್ಯಾಗ ಮಾಡಿದ. ಆ ವಿಷಯವೂ ತ್ಯಾಗಕ್ಕೆ ಒಪ್ಕೊಳ್ಳತಕ್ಕದ್ದೆ. ಅವರು ಮಾಡಿದ್ದಷ್ಟು ಯಾರೂ ಮಾಡಲಿಲ್ಲ. ಈ ನೆಹರು ಅವ್ರಿಗೆ ಗಾಂಧೀಜಿ ಪಾದ ಧೂಳಿ ಮುಟ್ಟುವಕ್ಕೆ ಅಧಿಕಾರವಿಲ್ಲ, ಅಷ್ಟು ಪಾಪಾತ್ಮರು ಅವರು. ಗಾಂಧೀಜಿ 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 ನನ್ನ ಗಾಂಧೀಜಿಗೆ ನಾನೇ ಅನುಯಾಯಿ, ನಾನೇ ಅವರ ಉತ್ತರಾಧಿಕಾರಿ ಅಂತ ಇಟ್ಕೊಂಡ. ಗಾಂಧೀಜಿ ಪಾದ ಧೂಳಿ ಮುಟ್ಟುವ ಅಧಿಕಾರವಿಲ್ಲ ಅವರು, ಅಷ್ಟು ಪಾಪಾತ್ಮರು ಗಾಂಧೀಜಿಯಲ್ಲಿ ಇವನೇ. ಗಾಂಧೀಜಿಗೆ ಹಿಂದೂ ಧರ್ಮ, ನಮ್ಮ ಹಿಂದೂ ದೇಶ ಅಂದರೆ ಮಹಾಭಕ್ತಿ ಇತ್ತು. ಅವರಿಗೆ ತ್ಯಾಗ ವೈರಾಗ್ಯ ಅವರಲ್ಲಿ ಇವರಿಗೆ ಏನಿದೆ? ಇವರು ಭೋಗಪರಾಯಣ, ದುಷ್ಟ, ದೇಶದ್ರೋಹಿ. ಅವರ ತ್ಯಾಗ ಎಷ್ಟಿತ್ತು ಗಾಂಧೀಜಿ ನೋಡಿ. ತನ್ನ ಆಸ್ತಿ, ತನ್ನ ಕುಟುಂಬ ಸರ್ವ ಬಿಟ್ಟ, ಪೂರ್ತಿ ಬಿಟ್ಟುಬಿಟ್ಟ, ಯಾವುದೊಂದು ಇಟ್ಕೊಂಡಿದೆ, ಸರ್ವಸ್ವ ತ್ಯಾಗ ಮಾಡಿದ. ಅವರ ತ್ಯಾಗಕ್ಕೆ ಈ ನೀರು ಏನು ಬರ್ತಾನೆ, ಏನು ಬರ? ಅದರಿಂದ ಆ ವಿಷಯದಲ್ಲಿ ಗಾಂಧೀಜಿನೂ ಬೈಯುವ ಹಾಗಿಲ್ಲ. ಒಂದು ಬುದ್ಧಿ ಯೋಚನೆ, ಅವರ ಹೃದಯದಲ್ಲಿ ಸಿನ್ಸಿಯಾರಿಟಿ ಯಾರೂ ಸಂದೇಹ ಮಾಡಬಾರದು. ಅವರ ಮನಸ್ಸು ಸಿನ್ಸಿಯರ್ ಆಗಿದ್ದ. ಸಿನ್ಸಿಯರ್ ಅಂದರೆ ಪ್ರಾಮಾಣಿಕ ಹೃದಯ, ಪ್ರಾಮಾಣಿಕತೆ ಇತ್ತು.
ಅದರಲ್ಲಿ ಕಪಟ ಒಂದು ಚೂರು ಇರಲಿಲ್ಲ. ನಮ್ಮ ಹಿಂದೂಗಳಿಗೆ ನಾನು ಮೋಸ ಮಾಡುವುದು ಅದು ಯೋಚನೆ ಇರಲಿಲ್ಲ. ತನ್ನ ಹಿಂದೂಗಳಿಗೆ ತನ್ನ ದೇಶಕ್ಕೆ ದ್ರೋಹ ಮಾಡಬೇಕೆನ್ನುವುದು ಇರಲಿಲ್ಲ, ಒಂದು ಚೂರು ಅವರ ಕನಸಿನಲ್ಲಿ ಇರಲಿಲ್ಲ. ಆದರೆ ತಿಳ್ಕೊಂಡ, ತಪ್ಪಾಗಿ ತಿಳ್ಕೊಂಡ, ಯೋಚನೆ ತಪ್ಪಾಯಿತು ಅಷ್ಟೇ ಹೊರತು ಪ್ರಾಮಾಣಿಕ ಸಿನ್ಸಿಯರ್ ಮ್ಯಾನ್, ತನ್ನ ದೇಶಕ್ಕೆ ಒಳ್ಳೆಯದಾಗಬೇಕಂದೇ ಇಟ್ಕೊಂಡ, ಸಿನ್ಸಿಯಾರಿಟಿ ಇತ್ತು. ಈ ನೆಹರು ಪರಮದುಷ್ಟ ಪಾಪಾತ್ಮ, ಅವರಿಗೆ ಮೋಸ ಮಾಡುವುದೇ ಅವರಿಗೆ ದೃಷ್ಟಿ. ಅವರನ್ನು ನೆಹರು ಗಾಂಧೀಜಿಗೆ ಹೋಲಿಸುವುದರಲ್ಲಿ ಅವರು ಎಲ್ಲೋ. ಅದರಿಂದ ಗಾಂಧೀಜಿ ಸಿನ್ಸಿಯರ್. ಗಾಂಧೀಜಿನೂ ತಾನು ಮಾಡದೇ ಇರುವ ತಪ್ಪು ವಿಷಯದಲ್ಲಿ ಸುಮ್ಮನೆ ನಿಂದೆ ಮಾಡಬಾರದು. ಅವರು ಬ್ರಿಟಿಷ್ಗಳಿಗೆ ಅನುಕೂಲವಾಗಬೇಕು ಎಂದು ಯಾವಾಗಲೂ ಹೇಳಲಿಲ್ಲ. ಬ್ರಿಟಿಷರಿಗೆ ಅನುಕೂಲತೆ ಎಲ್ಲಿಯೂ ಮಾಡಲಿಲ್ಲ. ನಮ್ಮದು ಗಟ್ಟಿಯಾಗಬೇಕು ಎಂಬ ದೃಷ್ಟಿ ಆ ಸಿನ್ಸಿಯಾರಿಟಿ. ಅದರಿಂದ ಯೋಚನದಲ್ಲಿ ತಪ್ಪಾಯಿತೇ ಹೊರತು ಪ್ರಾಮಾಣಿಕ ಹೃದಯದಲ್ಲಿ, ಪ್ರಾಮಾಣಿಕತೆಯಲ್ಲಿ ಎಲ್ಲೂ ಕಡಿಮೆ ಇರಲಿಲ್ಲ. ಅವರಿಗಿರುವಷ್ಟು ಪ್ರಾಮಾಣಿಕತೆ ತ್ಯಾಗ ಯಾರು ಮಾಡಲಿಲ್ಲ. ಇವರು ಗಾಂಧೀಜಿಯನ್ನು ಬೈಯುವವರು ಯಾರೂ ಮಾಡಲಿಲ್ಲ. ಗಾಂಧೀಜಿನ ಬೈಯುವವರು ಯಾರು? ಗಾಂಧೀಜಿಯಷ್ಟು ಪ್ರಾಮಾಣಿಕತೆ, ಗಾಂಧೀಜಿಯಷ್ಟು ತ್ಯಾಗ ಯಾರೂ ಇಲ್ಲ. ಸುಮ್ಮನೆ ಬೈಯುತ್ತಾರೆ ಹೊರತು ತ್ಯಾಗ ಮಾಡಲಿಲ್ಲ. ಅದು ಆ ವಿಷಯ ಬೇರೆ. ಗಾಂಧೀಜಿ ಸದ್ಗುಣಗಳು ಗೊತ್ತು, ಅದಕ್ಕೋಸ್ಕರ ನಾನು ಹೆಚ್ಚು ಹೇಳ್ತಾ ಇಲ್ಲ. ಈ ವಿಷಯಗಳನ್ನೇ ಹೇಳಿದೆ, ಬಟ್ ಸದ್ಗುಣಗಳು ತುಂಬ ಇತ್ತು. ಆಯಿತಾ? ಅಂದರೆ ಈ ಇದು ಒಂದು ಸ್ವಧರ್ಮ, ತನ್ನ ಸಮಷ್ಟಿ ಧರ್ಮ, ಸಮಷ್ಟಿಯಲ್ಲಿ ಶ್ರದ್ಧಾ ಭಕ್ತಿರಬೇಕು. ಈ ಮೀಟಿಂಗ್ನಿಂದ ಕಲಿಯತಕ್ಕದ್ದು ಅದು. ಒಪ್ಪಿಕೊಂಡು ತತ್ತತ್ರ ದೈವ ಯಾಸ್ಯಾಮ ಶಕಟಾಂ ಯುಂತಮಾಚಿರಮಾಯಿತು. ಇವತ್ತೇ ಹೊರಡೋಣ ಅಂದರೆ ಎಲ್ಲರೂ ಎತ್ತು ಬಂಡಿ ಎಲ್ಲ ಎತ್ತು ಗಾಡಿ ಕಟ್ಕೊಂಡು ಎಲ್ಲರೂ ರೆಡಿಯಾಗಿಬಿಟ್ಟರು. ಗೋಧನಾನ್ಯಗತೋ ಯಾಂತು ಭವತಾಂ ಯದಿ ರೋಚತೆ ತತ್ಸುತ್ವ ಏಕ ಧಿಯೋ ಗೋಪ ಎನ್ನುವುದು. ಏಕ ಧಿಯ ಇದು ನಿನ್ನೆ ಓದಿದ್ದೀನಲ್ಲ, ವೃದ್ಧಾನ್ ಬಾಲಾನ್ ಇದೆಲ್ಲ ಹೇಳಿದೆ ಅನಿಸುತ್ತೆ. ವೃದ್ಧಾನ್ ಬಾಲಾನ್ ಸ್ತ್ರೀಯೋ ರಾಜನ್ ಸರ್ವೋಪಕರಣಾರಿಚ. ವೃದ್ಧರು ಬಾಲರು ಇನ್ನು ಮನೆಯಲ್ಲಿರುವ ಏನದು ಲಗೇಜ್ ಎಲ್ಲ ಸಾಮಾನೆಲ್ಲ ಅನಸ್ವಾರೋಪ್ಯ ಅಂದರೆ ಗಾಡಿಯಲ್ಲಿ ಹಾಕಿ ಗೋಪಾಲ ಎತ್ತ ಅತ್ತ ಶರಾಸನಾಹ ಎಲ್ಲರೂ ಬಾಣವನ್ನಿಟ್ಕೊಂಡರು ದಾರಿಯಲ್ಲಿ. ಇಲ್ಲವೇ ಹಸುರರು ದುಷ್ಟರು ಯಾರಾದರೂ ಬಂದರೆ ಎಲ್ಲರೂ ಬಾಣಗಳು ಕೋಲುಗಳೆಲ್ಲ ಇಟ್ಕೊಂಡು ಯುವಕರೆಲ್ಲ ಮುಂದುವರೆದರು. ಹಸುಗಳು ಇವರೆಲ್ಲ ರೆಡಿಯಾದರು. ಶರಾಸನ ಗೋಧನಾನಿ ಪುರಸ್ಕೃತ್ಯ ಹಸುಗಳ ಜೊತೆಗೆ ಒಂದು ದೊಡ್ಡ ಏನದು ಮೆರವಣಿಗೆ ಹಾಗೆ ಎಲ್ಲರೂ ಹೊರಟಿದ್ದಾರೆ. ಪುರಸ್ಕೃತ್ಯ ಶೃಂಗಾಣ್ಯಾಪೂರ್ಯ ಪೂರ್ವತಃ. ಶೃಂಗ ಅಂದರೆ ಏನು ಒಂದು ಶಬ್ದ ಮಾಡ್ತಾರೆ ನೋಡಿ. ಶೃಂಗ ಅಂದರೆ ಕೊಂಬು, ಕೊಂಬು ಹೇಳ್ತಾರೆ. ಆ ಕೊಂಬು ಕೊಂಬಿನಿಂದ ಶಬ್ದ ಆಗುತ್ತದೆ ನೋಡಿ, ಕಹಳೆ. ಅದು ಶಬ್ದ ಮಾಡುತ್ತಾ ಸರ್ವತಃ ತೂರ್ಯ ಘೋಷೇಣ ಮಿಕ್ಕದು ಮೃದಂಗ ಶಬ್ದ ಮಾಡುತ್ತಾ ಧೈರ್ಯದಿಂದ ಹೋಗ್ತಾ ಇದ್ದಾರೆ. ಮಹತಾಯಯು ಸಹ ಪುರೋಹಿತ. ಪುರೋಹಿತರ ಜೊತೆಗೆ ಪುರೋಹಿತರು ವೇದಮಂತ್ರಗಳು ಹೇಳುತ್ತಾ ಎಲ್ಲರಿಗೂ ಶುಭವಾಗಲಿ ಶಂಖಧ್ವನಿ ಮಾಡಲಿ ಈಗ ಹೊರಟಿದ್ದಾರೆ. ಹೋಗುವಾಗ ಹೇಗೆ ಹೊರಡ್ತಾರೆ ನೋಡಿ. ಈ ಕಾಲದಲ್ಲಿ ಏನಾದರೂ ಹೋಗೋಣ ಅಂದರೆ ಮೆರವಣಿಗೆಯಲ್ಲಿ ಹೇಗೆ ಮಾಡ್ತಾರೆ? ಹಾಗಿರಬೇಕು, ಅದು ಪವಿತ್ರತಾ ಸೂಚಕ ಅಲ್ಲವೇ. ಶಂಖಧ್ವನಿ ಇರಬೇಕು, ಇದೆಲ್ಲ ಧ್ವನಿ ಇರಬೇಕು, ಆವಾಗ ವೇದಮಂತ್ರ ಹೇಳಬೇಕು, ಅದನ್ನು ಮುಂದುವರಿಯಬೇಕು. ಅದೆಲ್ಲ ಬಿಟ್ಟು ಏನೇನೋ ಏನೇನೋ ಮಾಡ್ತಾ ಇದ್ದಾರೆ ಈ ಕಾಲದಲ್ಲಿ. ಗೋಧನಾನಿ ಪುರಸ್ಕೃತ್ಯ ಓಕೆ. ಗೋಪ್ಯೋ ರೂಢರಥಾ ನೂತ್ನ ಕುಚ ಕುಂಕುಮಕಾಂತಯ ಕೃಷ್ಣಲೀಲಾ ಜಗುಪ್ರೀತ ನಿಷ್ಕಕಂಠ ಸುವಾಸ ಸಹ. ಎಲ್ಲ ತಮ್ಮ ಆಭರಣಗಳನ್ನೆಲ್ಲ ಹಾಕ್ಕೊಂಡು ಗೋಪಿಕಾ ಸ್ತ್ರೀಯರೆಲ್ಲ ಗಾಡಿಗಳನ್ನು ಹತ್ತಿದ್ದಾರೆ. ತತ ಯಶೋಧಾರೋಹಿಣ್ಯ ಏಕಂ ಶಕಟಮಾಸ್ತಿತೆ. ಯಶೋಧಾರೋಹಿಣಿಗಳು ಒಂದೇ ಶಕಟ ಗಾಡಿಯನ್ನು ಹತ್ತಿದ್ದಾರಂತೆ. ಅಲ್ಲಿ ಬಲರಾಮ ಕೃಷ್ಣರನ್ನು ಎತ್ಕೊಂಡು ಇವರಿಬ್ಬರು ಏನು ರೋಹಿಣಿ ಯಶೋಧ ಇವರು ಒಂದು ಎತ್ತು ಗಾಡಿಯನ್ನು ಹತ್ತಿದ್ದಾರೆ. ಅವರ ಜೊತೆಗೆ ಬಲರಾಮ ಕೃಷ್ಣರಿದ್ದಾರೆ. ಅವರ ಕೈಯಲ್ಲಿ ಏನೇನೋ ತಮ್ಮ ತಮ್ಮ ಆಟ ವಸ್ತುಗಳು ಇಟ್ಕೊಳ್ತಾರಲ್ಲ ಮಕ್ಕಳು ಆಟ ಆಡುವಾಗ, ಅವ್ರು ಮಾತ್ರ ಬಿಡಲ್ಲ, ನಿದ್ದೆ ಹೋಗುವಾಗಲೂ ಬಿಡಲ್ಲ ಅಲ್ಲವೇ. ಆ ನಿದ್ದೆ ಹೋಗುವಾಗಲೂ ಬಿಡಲ್ಲ, ನಿದ್ದೆಯಲ್ಲಿ ಬರುತ್ತದೆ ಅಂದರೆ ಅವರಿಗೆ ಆಳಲ್ಲ, ಅಳುತ್ತಾನೆ. ಸ್ವಲ್ಪ ನಿದ್ದೆ ಹೋಗೋರು ಕೈಯಲ್ಲಿ ಅವ್ರು ನಿದ್ದೆ ಹೋಗ್ತಾನೆ ಕೈಯಲ್ಲಿ ಇಟ್ಕೊಂಡು ಎಂದು ಎತ್ತು ಅಳುತ್ತಾನೆ. ಆಯ್ತು ಇಟ್ಕೊಂಡು ಹಾಗೆ ಇಟ್ಕೊಂಡು ಮಾಡಿ ಅಮಲ್ಕೊಂಡು ಅಂತ ಬೀಳುತ್ತದೆ ಕೆಳಗೆ. ಅವರು ಅಷ್ಟೇ ಮೂರ್ಖ ಬಾಲ ಅಂದರೆ ಹಾಗೆ ಇರ್ತಾರೆ ಅವಿವೇಕಿಗಳು ಅಜ್ಞಾನಿಗಳು ಅಷ್ಟೇ. ಗೋಪ್ಯೋರೂಢರಥಾನು ಅದರಿಂದ ಕೃಷ್ಣ ಶಕಟ ಮಾಸ್ತಿತೆ ರಜತು ಕೃಷ್ಣ ರಾಮಾಭ್ಯಾಂ ತತ್ಕಥಾ ಶ್ರವಣೋತ್ಸುಕೇ. ಅದರಿಂದ ಆ ಬಲರಾಮ ಕೃಷ್ಣರ ಆ ಲೀಲೆಗಳು ಅವರ ನಡತೆಗಳೆಲ್ಲ ನೋಡುವಕ್ಕೆ ಎಲ್ಲರದನ್ನು ಹತ್ತಿದ್ದಾರೆ. ಓಕೆ. ಬೃಂದಾವನಂ ಸಂಪ್ರವಿಶ್ಯ ಸರ್ವಕಾಲ ಸುಖಾವಹಂ ಹೋಗುತ್ತಾ ಬೃಂದಾವನಕ್ಕೂ ತಲುಪಿದ್ದಾರೆ. ಅಲ್ಲಿ ನೋಡಿದ್ದರೆ ಎಲ್ಲ ಏನು ಋತುಗಳಿಗೆ ಸುಂದರವಾಗಿದೆ, ಮರ ಗಿಡಗಳು ಅಲ್ಲೇ ನೋಡಿದ್ದರೆ ನದಿ ನೀರು ಎಲ್ಲ ಇತ್ತು. ತತ್ರ ಚಕ್ರರು ವ್ರಜಾವಾಸಂ ಶಕಟೈರ ಅರ್ಧಚಂದ್ರವತ್. ಅರ್ಧಚಂದ್ರ ಹಾಗೆ ಶಕಟಗಳನ್ನೆಲ್ಲ ಇಟ್ಟು ಅರ್ಧಚಂದ್ರಾಕಾರ ಕಟ್ಟಿದ್ದರಂತೆ ಅಲ್ಲಿ.
ವೃಂದಾವನಂ ಗೋವರ್ಧನಂ ಯಮುನಾ ಪುಲ್ಲಾನ್ಸ್, ಅಲ್ಲೇ ಗೋವರ್ಧನ ಇದೆ, ಗೋವರ್ಧನ ಪರ್ವತ ಇದೆ, ಯಮುನಾ ನದಿ ಈ ಪಕ್ಕ ಇದೆ, ಗೋವರ್ಧನ ಇಲ್ಲಿ ಇದೆ, ಇಲ್ಲಿ ವೃಂದಾವನ ನಗರ. ನಗರ ಅಂದರೆ ಒಂದು ಗ್ರಾಮ, ಎಲ್ಲ ಮನೆಗಳು ಕಟ್ಕೊಂಡು ಗುಡಿಸೆಗಳೆಲ್ಲ ಮೊದಲು ಹಾಕ್ಕೊಂಡ್ರೆ ಅಲ್ಲೇ ಇರ್ತದಲ್ಲ, ಮರ ಗಿಡಗಳು ಕತ್ತುವುದು, ಎಲ್ಲ ಗುಡಿಸೆಗಳು ಕಟ್ಟಿಬಿಡೋದು, ಸೀಲಿಂಗ್ ಮಾಡ್ಬೋದು, ಎಲ್ಲ 2-3 ದಿವಸಕ್ಕೆ ಮಾಡಿಬಿಟ್ರು. ಇಷ್ಟು ಜನರಿದ್ದಾರಲ್ಲ, ಒಂದೇ ದಿವಸಕ್ಕೆ ಮಾಡಿಬಿಟ್ರು. ಒಂದು ರೂಮ್ ಆಗುತ್ತದೆ ಅಷ್ಟೇ, ಒಂದೆರಡು ರೂಮ್ಗಳು, ಮತ್ತೆ ಕಟ್ಟಿಬಿಟ್ರು ಅಷ್ಟೇ. ಎಲ್ಲರೂ ಸೇರ್ಕೊಂಡು ಬಿಟ್ಟರೆ ಆಗಿಬಿಡ್ತು. ಹಸುಗಳಿವೆ, ಇವರಿದ್ದಾರೆ, ಎಲ್ಲರೂ ಕಟ್ಟಿಬಿಟ್ರೆ ಕಟ್ಟಿಬಿಟ್ರು ಅಷ್ಟೇ. 4-6 ದಿವಸಕ್ಕೆ ಪೂರ್ತಿ ಗ್ರಾಮವೇ ತಯಾರಾಗಿರುತ್ತೆ. ವೃಂದಾವನಂ ಗೋವರ್ಧನಂ ಯಮುನಾಪುಲಿನಾನಿ ಚ ವೀಕ್ಷಾಸೀದುತ್ತಮ ಪ್ರೀತಿ ರಾಮ ಮಾಧವಯ್ಯೋ ನೃಪ. ಬಲರಾಮಕೃಷ್ಣರಿಗೆ ತುಂಬ ಇಷ್ಟವಾಯಿತು, ಅಯ್ಯೋ ಆಡ್ಕೊಳ್ಳುವುದಕ್ಕೆ ಅಷ್ಟು ಜಾಗ ಇದೆಯೋ, ಈಗ ಪ್ರತಿ ದಿವಸ ತುಂಬ ಆಟ ಆಡಬಹುದು. ಏವಂ ವ್ರಜೌಕಸಾಂ ಪ್ರೀತಿಂ ಯಚ್ಚಂತೌ ಬಾಲಚೇಷ್ಟಿತೈ ಕಲವಾಕ್ಯೈ ಸ್ವಕಾಲೇನ ವತ್ಸಪಾಲೌ ಬಭೂವತ್ವ. ಅಷ್ಟೇ, ಈಗ ಸ್ವಲ್ಪ ಹಿರಿಯರಾದರು ಬಲರಾಮಕೃಷ್ಣರು. ಈಗ ಇಷ್ಟು ದಿವಸ ಮನೆಯಲ್ಲಿದ್ದರು, ಈಗ ಕಂಬಳಿಯಲ್ಲಿ ಏನಿದು ಭುಜ ಮೇಲೆ ಹಾಕ್ಕೊಳ್ಳುವುದು, ಒಂದು ಕೋಲು ಹಿಡ್ಕೊಳ್ಳುವುದು, ಹಸುಗಳನ್ನು ಕಾಯುವುದಕ್ಕೆ ಹೊರಟಿದ್ದಾರೆ. ಈಗ ಅಲ್ಲಿಂದ ಈಗ ಬೇರೆ ನಡೆಯುತ್ತದೆ ವೃಂದಾವನ ಜೀವನ. ನಾಳೆಯಿಂದ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ.